ನಮಸ್ಕಾರ. ಗೌರೀಶ್ ಅಕ್ಕಿ ಸ್ಟುಡಿಯೋ ಯೂಟ್ಯೂಬ್ ಚಾನೆಲ್ನ ಕಿರುತೆರೆ ನಕ್ಷತ್ರ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ನಾನು ಗೌರೀಶ್ ಅಕ್ಕಿ. ನಿಮಗೆಲ್ಲ ಗೊತ್ತಿರುವ ಹಾಗೆ ನಾವು ಕನ್ನಡ ಕಿರುತೆರೆಯ ಸಾಕಷ್ಟು ಜನ ಸ್ಟಾರ್ಗಳನ್ನ ಅಲ್ಲಿ ಕೆಲಸ ಮಾಡ್ತಿರುವಂಥ ಕಲಾವಿದರನ್ನ ಕರ್ಕೊಂಡು ಬಂದು ಈ ಕಾರ್ಯಕ್ರಮದಲ್ಲಿ ಅವ್ರನ್ನ ಸಂದರ್ಶನ ಮಾಡ್ತೀವಿ. ಅಂಥ ಒಂದು ಸಂದರ್ಶನದಲ್ಲಿ ಇವತ್ತು ನಮ್ಮೊಂದಿಗಿದ್ದಾರೆ ಸೀತಾ ವಲ್ಲಭ, ಈ ಧಾರಾವಾಹಿ ಖ್ಯಾತಿಯ ಸುಪ್ರೀತಾ. ಸೀತಾ ವಲ್ಲಭ ಧಾರಾವಾಹಿನಲ್ಲಿ ಮೈಥಿಲಿ ಅನ್ನೋ ಪಾತ್ರದ ಮೂಲಕ ಏನು ಕಾಣಿಸ್ಕೊಂಡಿದ್ರಿ, ಇದಕ್ಕೆ ಸೆಲೆಕ್ಟ್ ಆಗಿದ್ದ ಅನುಭವ? ಐ ವಾಸ್ ವರ್ಕಿಂಗ್ ಇನ್ ಬ್ಯಾಂಗ್ಳೂರ್. ಒನ್ಸ್ ಐ ಸ್ಟಾರ್ಟೆಡ್ ವರ್ಕಿಂಗ್, ಸಮ್ವೇರ್ ಐ ಫೆಲ್ಟ್ ಏನೋ ಲೆಫ್ಟ್ ಔಟ್ ಫೀಲ್ ಆಗ್ತಾ ಇತ್ತು. ಐ ವಾಂಟೆಡ್ ಟು ಡೂ ಸಮಥಿಂಗ್ ಎಲ್ಸ್. ಆಕ್ಟಿಂಗ್ ಅಂತಿದ್ದಾಗ ಧಾರಾವಾಹಿಯ ನಟನೆ ಬೇರೆ, ನಾಟಕದ ನಟನೆ ಬೇರೆ, ಮತ್ತು ಸಿನಿಮಾ ನಟನೆ ಬೇರೆ ಅನ್ನೋ ಥರದ್ದು ಆಗ್ಬಿಟ್ಟಿದೆ. ನೀವು ನಮ್ಮ ಮನೆಗೆ ಬರ್ತೀರಾ ಅಂತ ಕೇಳೋದನ್ನ, ನೀವು ನಮ್ಮ ಮನೆಗೆ ಬರ್ತೀರಾ ಅಂತ ಕೇಳೋದೇ ಇಲ್ಲ ಧಾರಾವಾಹಿನಲ್ಲಿ. ನೀವು ನಮ್ಮ ಮನೆಗೆ ಬರ್ತೀರಾ ಈ ಥರ ಕೇಳ್ತಾರೆ. ಸ್ಟಾರ್ಟಿಂಗ್ ಸೀರಿಯಲ್ಸ್ ನೋಡಿದ್ರು ಅಷ್ಟೇ, ಒಂದು ಟರ್ನ್ ತೊಗೊಂಡ್ರೆ ಢಕ್ 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 ಆ ಥರ ಎಲ್ಲ ತೋರಿಸ್ತಾ ಇದ್ರು. ಬಟ್ ಅದೆಲ್ಲ ಕಟ್ ಡೌನ್ ಆಗಿದೆ ಇವಾಗ. ಆಡಿಷನ್ಗೆ ಹೋದಾಗ ನನ್ಗೆ ಭಯ ಇತ್ತು. ನನಗಿಂತ ಮುಂಚೆ ಬಂದಿದ್ರಲ್ಲ ಅವ್ರಗಳನ್ನ ಕುತ್ಕೊಂಡು ನೋಡೋಕೆ ಸ್ಟಾರ್ಟ್ ಮಾಡಿದೆ. ಓಕೆ, ಇವ್ರು ಹೋಗ್ಬಿಟ್ಟು ಹೇಗೆ ತೊಗೊಳ್ತಾರೆ, ಹೌದೇಗೆ ಒನ್ ಸ್ಟ್ಯಾಂಡ್ ಇನ್ ಫ್ರಂಟ್ ಆಫ್ ಕ್ಯಾಮ್ರಾ ಹೆಂಗೆ ತೊಗೊಳ್ತಾರೆ, ಐ ಸ್ಟಾರ್ಟೆಡ್ ಅಬ್ಸರ್ವಿಂಗ್ ಅದನ್ನು. ಮರೆಯಲಾರದಂಥದ್ದು ದಿನ ಯಾವುದು ನಿಮ್ಮ ಪ್ರಕಾರ? ಫಸ್ಟ್ ಡೇ ಆ್ಯಕ್ಚುಲಿ ನನ್ನ ಬರ್ಡೇ ಸೀಕ್ವೆನ್ಸ್ ಅಲ್ಲಿ ನಾನು ಅಳಬೇಕು, ಎಮೋಷ್ನಲ್ ಆಗಿ ಅಳಬೇಕು. ಫಸ್ಟ್ ಏನು ಸೀನ್ ಸರಿಗೆ ಬರ್ತಿಲ್ಲ ಅಂದರೆ ಬೈತಾ ಇದ್ದಾರೆ ಎಲ್ಲರೂ ಮುಂದೆನು, ಏನು ಹಿಂಗೆಲ್ಲ ಬೈತಾರ, ಎಲ್ಲರೂ ಮುಂದೆ ಬೈತಾರ, ಯಾಕೆ ಬೈಸ್ಕೊತಾ ಇದ್ದೀನಿ ನಾನು ಅಂತ. ಸೊ ನಿಜವಾಗ್ಲೂ ಹತ್ಕೊಂಡು ಆ ಸೀನ್ ಮಾಡಿದೆ. ಚಿತ್ರರಂಗಕ್ಕೆ ಬರೋರು ಅಥವಾ ಧಾರಾವಾಹಿಗೆ ಬರೋರು ಇರ್ಬೋದು, ಕನಸುಗಳನ್ನ ಇಟ್ಕೊಂಡು ಬಂದಿರ್ತಾರೆ, ಇವ್ರ ಜೊತೆ ಮಾಡಬೇಕು ಅಥವಾ ಈ ಥರ ಕ್ಯಾರೆಕ್ಟರ್ನ ಇಟ್ಕೊಂಡು ಮಾಡಬೇಕು. ನನಗೆ ಸುದೀಪ್ ಸರ್ ಅಂದರೆ ಐ ಅಡ್ಮೈರ್ ಹಿಮ್ ಅಲ್ಲ, ಚಿಕ್ಕೋಳಿಂದ ಸುದೀಪ್ ಸರ್ ಅಂದರೆ ಆ ಒಂದು ಫ್ಯಾನ್ ಅನ್ನೋದಕ್ಕಿಂತ ಐ ಅಡ್ಮೈರ್ ಹಿಮ್. ಮತ್ತು ಪುನೀತ್ ಸರ್, ಪುನೀತ್ ರಾಜ್ಕುಮಾರ್ ಅವರು. ನಟನೆಯ ಹೊರತಾಗಿ ಏನು ಸುಪ್ರೀತಾ ಅವ್ರನ್ನ ಹೇಗೆ ಡಿಫೈನ್ ಮಾಡ್ಬೋದು? ಸುಪ್ರೀತಾ ಬಂದು ಶಿ ಇಸ್ ವೆರಿ ಬಬ್ಲಿ, ಈ ಥರನೂ ಮಾತಾಡಲ್ಲ ಅವಳು. ಶಿ ಇಸ್ ವೆರಿ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಓರಿಯೆಂಟೆಡ್. ಸುತ್ತ ತುಂಬ ಇಷ್ಟ, ಟಾಮ್ ಬಾಯ್ ಥರ ನಾನು ಬೆಳೆದಿದ್ದು, ಯಾವಾಗಲೂ ರೋಡಲ್ಲೇ ಬಿದ್ದಿರ್ತಿದೆ. ನಿಮ್ಮ ಈ ನಟೋರಿಯಸ್ ಲೈಫ್ನ ಫ್ರೆಂಡ್ಸ್ ಈಗ ನಿಮ್ಮ ಈ ಮೈಥಿಲಿ ಅವತಾರ ನೋಡಿ ಏನಂತಾರೆ? ಟ್ರಸ್ಟ್ ಮೀ, ನೀನಿದಲ್ಲ, ಪ್ಲೀಸ್ ನೀನಿದಲ್ಲ ಅಂತಾರೆ. ಈ ಸುಪ್ರೀತಾ ಏನ್ ಮಾಡ್ತಿದ್ಯಾ, ನೀನ ಹಂಗ್ ಮಾತಾಡ್ತಿರೋದು, ನೀನ ಹಂಗ್ ಅಳ್ತಿರೋದು ಅಂತ ಇರ್ತಾರೆ. ಸೊ ಬನ್ನಿ ಹಾಗಾದ್ರೆ ಕಿರುತೆ ನಕ್ಷತ್ರ ಕಾರ್ಯಕ್ರಮದಲ್ಲಿ ಮುಂದಿಗಿರುವಂತಹ ಸುಪ್ರೀತಾ ಅವ್ರನ್ನ ಸ್ವಾಗತಿಸೋಣ. ಸುಪ್ರೀತಾ ನಮಸ್ಕಾರ, ಗುಡ್ ಈವ್ನಿಂಗ್. ಚೆನ್ನಾಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ, ನೀವು? ಚೆನ್ನಾಗಿದ್ದೀನಿ, ಥ್ಯಾಂಕ್ ಯು ವೆರಿ ಮಚ್. ಸೊ ಮತ್ತೆ ಏನು ವಿಶೇಷಗಳು? ವಿಶೇಷ, ಆರಾಮಾಗಿ ಹೋಗ್ತಿದೆ ಲೈಫ್. ಓಕೆ ಓಕೆ. ಇವತ್ತು ಸೀತಾ ವಲ್ಲಭ ಧಾರಾವಾಹಿನಲ್ಲಿ ಮೈಥಿಲಿ ಅನ್ನೋ ಪಾತ್ರದ ಮೂಲಕ ಏನು ಕಾಣಿಸ್ಕೊಂಡಿದ್ದೀರಿ, ಚೆನ್ನಾಗಿ ಮಾಡ್ತಾ ಇದ್ದೀರಿ. ಸೊ ಇದಕ್ಕೆ ಸೆಲೆಕ್ಟ್ ಆಗಿದ್ದ ಅನುಭವ ಹೇಗಿತ್ತು? ಇದೇ ಮೊದಲನೇ ಧಾರಾವಾಹಿ ನಿಮ್ದಲ್ವಾ? ಆಕ್ಟಿಂಗೇ ಫಸ್ಟ್ ಟೈಮ್ ಮಾಡ್ತಾ ಇರೋದು. ಬೇಸಿಕಲಿ ನಾನು ಬಂದು ಮೈಸೂರು ಹುಡುಗಿ, ಕಾಲೇಜ್ ಅಂದರೆ ಓದಿದ್ದು ಬೆಳೆದಿದ್ದೆಲ್ಲ ಮೈಸೂರಿನಲ್ಲೇ. ಇಂಜಿನಿಯರಿಂಗ್ ಮುಗಿಸಿದ್ದೆ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಡಿಪಾರ್ಟ್ಮೆಂಟ್ನಲ್ಲಿ. ಆ್ಯಂಡ್ ಕ್ಯಾಂಪಸ್ ಸೆಲೆಕ್ಟ್ ಆಗಿ ನಾನು ಬ್ಯಾಂಗ್ಳೂರಿನಲ್ಲಿ ಒಂದು ಟಾಪ್ MNCಯಲ್ಲಿ ಇಂಜಿನಿಯರ್ ಆಗಿ ವರ್ಕ್ ಕೂಡ ಮಾಡ್ತಾ ಇದ್ದೆ. ಓಕೆ. ಬಟ್ ಇಂಜಿನಿಯರಿಂಗ್ ವಾಸ್ ನಾಟ್ ಮೈ ಕಪ್ ಆಫ್ ಟೀ. ಅಂದರೆ ಅಮ್ಮಂಗೆ ನಾನು ಇಂಜಿನಿಯರ್ ಆಗಬೇಕು ಅನ್ನೋದಿತ್ತು. ದೋ ನಾನು ಮಾಡಲ್ಲ ಅಂತ ಎಷ್ಟು ಹೇಳಿದ್ರು ಫೋರ್ಸ್ ಮಾಡಿ ನನ್ನ ಕೋರ್ಸ್ ತೊಗೊಂಡು ಓದೋ ಹಾಗೆ ಮಾಡಿದ್ರು. ಬಟ್ ಐ ಆಮ್ ಆಲ್ವೇಸ್ ಅ ಸ್ಟೂಡಿಯಸ್, ಅಂದರೆ ಸ್ಟಡಿ ವೈಸ್ ಬಂದಾಗ ಐ ಸ್ಟಡಿ ರಿಯಲಿ ಗುಡ್, ಬಟ್ ಅಷ್ಟೇ ನೊಟೋರಿಯಸ್ ಇದೆ ಕಾಲೇಜ್ನಲ್ಲಿ. ಸೊ ಮುಗಿಸ್ದೆ, ಕ್ಯಾಂಪಸ್ ಸೆಲೆಕ್ಷನ್ ಆಯಿತು. ಐ ವಾಸ್ ವರ್ಕಿಂಗ್ ಇನ್ ಬ್ಯಾಂಗ್ಳೂರ್. ಬಟ್ ಚಿಕ್ಕೋಳಿಂದ ಕಲ್ಚರಲ್ ಆ್ಯಕ್ಟಿವಿಟೀಸಲ್ಲಿ ತುಂಬ ಇಂಟ್ರೆಸ್ಟ್ ಇತ್ತು. ಐ ವಾಸ್ ಆಲ್ವೇಸ್ ಇನ್ ಟು ಕಲ್ಚರಲ್ ಆ್ಯಕ್ಟಿವಿಟೀಸ್, ಡಾನ್ಸ್ ಆ ಥರ, ಸ್ಕೆಚಿಂಗ್ ಆ ಥರದಲ್ಲಿದ್ದೆ. ಆ್ಯಂಡ್ ಒನ್ಸ್ ಐ ಸ್ಟಾರ್ಟೆಡ್ ವರ್ಕಿಂಗ್, ಸಮ್ವೇರ್ ಐ ಫೆಲ್ಟ್ ಏನೋ ಲೆಫ್ಟ್ ಔಟ್ ಫೀಲ್ ಆಗ್ತಾ ಇತ್ತು. ಐ ವಾಂಟೆಡ್ ಟು ಡೂ ಸಮಥಿಂಗ್ ಎಲ್ಸ್, ದಿಸ್ ಇಸ್ ನಾಟ್ ಲೈಕ್ ಮೈ ಥಿಂಗ್ ಅಂತ. ಸೊ ಅವಾಗ ಇಬ್ಬರು ಫ್ರೆಂಡ್ಸ್ ಚಾನಲ್ನಲ್ಲಿ ವರ್ಕ್ ಮಾಡ್ತಾಯಿದ್ರು, ಬೇರೆ ಬೇರೆ ಚಾನಲ್ನಲ್ಲಿ. ಒಬ್ಬರು ರೈಟರಾಗಿ ವರ್ಕ್ ಮಾಡ್ತಾಯಿದ್ರು, ಇನ್ನೊಬ್ಬರು ಟೆಕ್ನಿಕಲ್ ಟೀಮಲ್ಲಿ ವರ್ಕ್ ಮಾಡ್ತಾಯಿದ್ರು. ಸೊ ಅವ್ರಿಗೆ ಚೆನ್ನಾಗಿ ತಲೆ ತಿಂತಿದೆ, ಗೆಟ್ ಮೀ ಸಮಥಿಂಗ್ ನೋ ಕ್ರಿಯೇಟಿವ್. ಬಿಕಾಸ್ ಫಸ್ಟ್ ಆಫ್ ಆಲ್ ನನಗೆ ಮಾಡಿರೋದು ಇಂಜಿನಿಯರಿಂಗ್, ಸೊ ಮೀಡಿಯಾ ಫೀಲ್ಡಲ್ಲಿ ನಾನು ಏನು ಡಿಗ್ರಿ ಅಥವಾ ಟ್ರೈನಿಂಗ್ ಮಾಡಿಲ್ಲ, ಏನು ವರ್ಕ್ ಎಕ್ಸ್ಪೀರಿಯನ್ಸ್ ಇಲ್ಲ. ಸೊ ಇಟ್ ವಾಸ್ ಕ್ವೈಟ್ ಡಿಫಿಕಲ್ಟ್ ಏನಂತ ಹೋಗಿ ಹೇಳೋದು ಅಂತ. ಬಟ್
ಕತೆ ಹೇಳೋದು ಒಂದು ಪ್ರಾಕ್ಟೀಸ್ ಇತ್ತು. ಓಕೆ, ಅಂದರೆ ಏನಾದ್ರು ಒಂದು ಸಿಚುವೇಶನ್ ಇದ್ರೆ ಐ ಯೂಸ್ ಟು ಕ್ರಿಯೇಟ್ ಸಮಥಿಂಗ್ ಓವರ್ ದಟ್ ಸಿಚುವೇಶನ್, ಆ ಥರ ಸಿಚುವೇಶನ್ ಕ್ರಿಯೇಟ್ ಮಾಡಿ ಅಥವಾ ಸ್ಕ್ರಿಪ್ಟ್ಸ್ ಕ್ರಿಯೇಟ್ ಮಾಡಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೆ. ಅವಾಗ ಫ್ರೆಂಡ್ಸ್ ಹೇಳಿದ್ರು ಈ ಥರ ಕಲರ್ಸ್ ಕನ್ನಡದಲ್ಲಿ ಸ್ಕ್ರಿಪ್ಟ್ ರೈಟರ್ ಎಕ್ಸಾಮ್ಗೆ ಕಾಲ್ ಇದೆ, ಗೋ ಇನ್ ರೈಟ್, ಸುಮ್ಮನೆ ಟ್ರೈ ಮಾಡು, ಟ್ರಸ್ಟ್ ಮೀ ಆನ್ ಪ್ರೊಫೆಷ್ನಲಿ ರೈಟರ್ ಅಲ್ಲ, ಬಟ್ ಓಕೆ ಟ್ರೈ ಮಾಡೋಣ ನೋಡೋಣ ಅಂತ ಹೇಳಿ ಎಕ್ಸಾಮ್ ಬರೆಯೋಕ್ಕೆ ಹೋದೆ. ಎಕ್ಸಾಮ್ ಬರೆದು ಹೊರಗಡೆ ಬಂದೆ, ಐ ವಾಸ್ ಡ್ಯಾಮ್ ಶೋರ್ ಇದು ಪೇಪರ್ ಯಾರೂ ಕರೆಕ್ಟ್ ಮಾಡಲ್ಲ, ಅಷ್ಟು ಕೆಟ್ಟದಾಗ ಬರೆದಿದ್ದೀನಿ ಅಂತ. ಬಟ್ ಆಚೆ ಬಂದೆ, ಆಚೆ ಬಂದಾಗ ಚಾನಲ್ ಕಲರ್ಸ್ ಚಾನಲ್ ಎಂಪ್ಲಾಯಿ ಬಂದು ಮಾತಾಡ್ಸಿದ್ರು ನನ್ನ, ಆಡಿಷನ್ಸ್ ನಡೀತಿದೆ, ನೀವು ಆಡಿಷನ್ ಕೊಡೋಕ್ಕೆ ಟ್ರೈ ಮಾಡ್ತೀರಾ, ಲೈಕ್ ಆರ್ ಯು ಇಂಟ್ರೆಸ್ಟೆಡ್ ಇನ್ ಆ್ಯಕ್ಟಿಂಗ್ ಅಂತ. ನನ್ನ ಫಸ್ಟ್ ಆನ್ಸರ್ ವಾಸ್ ಲೈಕ್ ನಾನು ಅದ್ರ ಬಗ್ಗೆ ಥಿಂಕ್ ಮಾಡಿಲ್ಲ ಸದ್ಯಕ್ಕೆ. ಸೊ ಅವ್ರು ಹೇಳಿದ್ರು ಓಕೆ ಥಿಂಕ್ ಮಾಡಿ ಅಂತ ಹೇಳಿ ನಂಬರ್ ಎಕ್ಸ್ಚೇಂಜ್ ಆಯಿತು. ದೆನ್ ಫೋಟೋ ಸೆಂಡ್ ಮಾಡಿದೆ, ಫೋಟೋಶೂಟ್ ಹತ್ರ ಎಲ್ಲ ಏನೂ ಮಾಡಿಸಿರಲಿಲ್ಲ, ಸೀನ್ ಐ ವಾಸ್ ಜಸ್ಟ್ ವರ್ಕಿಂಗ್, ಫೋಟೋಶೂಟ್ ಅವಶ್ಯಕತೆ ಇರಲಿಲ್ಲ. ಸೊ ಏನು ಫೋನಲ್ಲಿ ಕ್ಲಿಕ್ ಫೋಟೋಸ್ ಇತ್ತು, ಫೋನ್ ಕ್ಲಿಕ್ ಫೋಟೋಸ್, ಅದನ್ನೇ ಸೆಂಡ್ ಮಾಡಿದ್ದೆ. ಅದಾದಮೇಲೆ ಒನ್ ಫೈನ್ ಡೇ ದೇ ಕಾಲ್ ಮಿ ಫಾರ್ ದ ಆಡಿಷನ್ಸ್. ಆಡಿಷನ್ ತಗೊಂಡು ಐ ಥಿಂಕ್ 3-4 days ಆದಮೇಲೆ ದೇ ಸೆಡ್ ಯು ಆರ್ ಸೆಲೆಕ್ಟೆಡ್ ಅಂತ. ದಟ್ ಈಸ್ ಸೊ ದಟ್ಸ್ ಹೌ ಯು ಗಾಟ್ ಸೆಲೆಕ್ಟೆಡ್. ಸೊ ಈಗ ಸೀತಾವಲ್ಲಭ ಧಾರಾವಾಹಿಯ ಈ ಮೈಥಿಲಿ ಪಾತ್ರಕ್ಕೆ ರೆಸ್ಪಾನ್ಸ್ ಹೇಗಿದೆ, ಜನ ಹೇಗೆ ರೆಸ್ಪಾಂಡ್ ಮಾಡ್ತಾ ಇದ್ದಾರೆ, ಅಥವಾ ನಿಮ್ಮ ಮನೆಯವ್ರು ಹೇಗೆ ರೆಸ್ಪಾಂಡ್ ಮಾಡ್ತಾರೆ, ನಿಮಗೆ ಸ್ವತಃ ಏನು ಅನ್ನಿಸ್ತಾ ಇದೆ? ಫಸ್ಟ್ ನಾನು ಸೆಲೆಕ್ಟ್ ಆಗಿದ್ದೀನಿ ಅಂತ ಮನೆಯಲ್ಲಿ ಹೇಳಿದಾಗ ಫ್ರೆಂಡ್ಸ್ ಎವ್ರಿಬಡಿ ವೆರ್ ಹ್ಯಾಪಿ, ಬಟ್ ಮನೆಯಲ್ಲಿ ಹೇಳಿದಾಗ ಒಂದು ಅಳಕಿತ್ತು, ಚಿಕ್ಕ ಅಳಕು ಮನೆಯಲ್ಲಿ. ಆರ್ ಯು ಶೋರ್ ಮಾಡಬೇಕಾ, ಲೈಕ್ ಆರ್ ಯು ಸೀರಿಯಸ್ ಅಬೌಟ್ ಇಟ್, ನೋಡು ಯೋಚನೆ ಮಾಡು ಅಂತ. ಬಟ್ ಐ ಅಶೋರ್ಡ್ ದೆಮ್, ಅಂದರೆ ನಾನು ಇಂಥದ್ದೇ ಕೆಲಸ ಅಂತಲ್ಲ, ನನಗೆ ಇಷ್ಟ ಆಗೋ ಕೆಲಸ ಏನಿದ್ರೂ ಮಾಡ್ತೀನಿ ನನ್ನ ಖುಷಿಯಿಂದ. ಎನಿಥಿಂಗ್ ಇಫ್ ಐ ಡೋಂಟ್ ಲೈಕ್ ನಾನು ಮಾಡಲ್ಲ ಅದನ್ನು ಯಾವಾಗ್ಲೂ ಚಿಕ್ಕವಳಿಂದ. ಸೊ ಐ ಸೆಡ್ ನನ್ನ ಇಂಟ್ರೆಸ್ಟ್ ಇದೆ, ಹೋಗ್ತೀನಿ, ಇಫ್ ಐ ಆಮ್ ಕಂಫರ್ಟೇಬಲ್, ಇಫ್ ಐ ಆಮ್ ಹ್ಯಾಪಿ ವರ್ಕಿಂಗ್, ನಂಗೆ ಖುಷಿ ಇದೆಯಾ ನಾನು ಮಾಡೋ ಕೆಲಸದಲ್ಲಿ, ಐ ಕಂಟಿನ್ಯೂ ಡೂಯಿಂಗ್, ಇಲ್ಲಾಂದರೆ ಐ ಗೆಟ್ ಬ್ಯಾಕ್. ಎನಿವೇಸ್ ಐ ಹ್ಯಾವ್ ಸ್ಟಡಿಡ್, ಐ ಆಮ್ ಎಜುಕೇಟೆಡ್, ಸೊ ಐ ಕ್ಯಾನ್ ಕ್ಯಾರಿ, ಐ ಮೀನ್ ಐ ಕ್ಯಾನ್ ಡೂ ಸಮಥಿಂಗ್ ವಿತ್ ಮೈ ಲೈಫ್ ಅಂತ. ಸೊ ದೇವರ್ ಓಕೆ ನೋಡು ಟ್ರೈ ಮಾಡಂತ. ಬಟ್ ಟ್ರಸ್ಟ್ ಮೀ, ಇವಾಗ ನನಗಿಂತ ಖುಷಿ ಪಡ್ತಿರೋದು ಮನೇಲಿ ಎಲ್ಲರೂ. ಮತ್ತು ಹೊರಗಡೆ ಜನಕ್ಕೆ ತುಂಬ ಒಳ್ಳೆ ರೆಸ್ಪಾನ್ಸ್ ಇದೆ. ಸೀತಾವಲ್ಲಭ ಮೈಥಿಲಿ ಅನ್ನೋದಕ್ಕಿಂತ ಗುಬ್ಬಿ ಅಂತ ತುಂಬ ಗುರುತಿಸ್ತಾರೆ. ನಮ್ಮ ಸೀರಿಯಲ್ ಅಲ್ಲಿ ಸ್ಟಾರ್ಟ್ ಆಗಿದ್ದು ಅಚ್ಚು ಗುಬ್ಬಿ ಚಿಕ್ಕವರು ಅಂತ ಕತೆ ಸ್ಟಾರ್ಟ್ ಆಯ್ತು. ಸೊ ಗುಬ್ಬಿ ವಿಲ್ ಬಿಕಮ್ ಮೈಥಿಲಿ, ಅವಳು ಆರ್ಫನ್ ಇರ್ತಾಳೆ, ಅವ್ರು ಅಡಾಪ್ಟ್ ಮಾಡಿಕೊಂಡು ದಿಲ್ ಗಿವ್ ಹರ್ ಲೈಕ್ ದಿಲ್ ನೇಮ್ ಹರ್ ಮೈಥಿಲಿ. ಸೊ ತುಂಬ ಒಳ್ಳೆ ರೆಸ್ಪಾನ್ಸ್, ಜನ ತುಂಬ ಪ್ರೀತಿಯಿಂದ ನೋಡ್ತಾರೆ. ಇದು ಅಂದರೆ ಒಂದು ಫ್ಯಾಮಿಲಿ ಫೀಲ್ ಕೊಡ್ತಾರೆ. ವೆನ್ ಹೊರಗಡೆ ಎಲ್ಲ ಬಂದಾಗ ಏ ಯಾರೋ ಅನ್ನೋ ಥರ ಇದು ಮಾಡಲ್ಲ, ಬಂದು ಮನೆ ಮಗಳ ಥರ ಟ್ರೀಟ್ ಮಾಡ್ತಾರೆ, ಮನೆ ಮಕ್ಕಳ ಥರ ನೋಡ್ಕೊಂಡು ಮಾತಾಡಿಸ್ತಾರೆ. ಸೊ ಅದು ತುಂಬ ಖುಷಿ ಕೊಡುತ್ತೆ. ವೆರಿ ನೈಸ್. ಸೊ ಇದೇ ಬೇಕಲ್ವಾ ಫೈನಲಿ, ದಿಸ್ ಈಸ್ ವಾಟ್ ಯು ನೋ ಕ್ರಿಯೇಟಿವ್ ಪರ್ಸನ್ ವಾಂಟ್ಸ್. ಯಾ ಯಾ. ಸೊ ಇದು ಒಂದು ಜನ ಮತ್ತು ಮನೆಯವರು ಮಾತಾಡೋದ್ರ ಬಗ್ಗೆ ನೀವು ಹೇಳಿದ್ರಿ ಅಂತಂದರೆ, ಬಟ್ ನೀವು ಫಸ್ಟ್ ಟೈಮ್ ಆ್ಯಕ್ಟ್ ಮಾಡ್ತಿರೋದು ಆ್ಯಸ್ ಯು ಟೋಲ್ಡ್ ಅಲ್ವಾ, ನೀವು ಕಲ್ಚರಲ್ ಆ್ಯಕ್ಟಿವಿಟಿ ಅಥವಾ ಪ್ಲೇನಲ್ಲಿ ಮಾಡಿರ್ಬೋದು, ಬಟ್ ಸೀರಿಯಲಲ್ಲಿ ಇದೇ ಮೊದಲನೇ ಬಾರಿಗೆ. ಸೊ ಒಂದು ಟ್ರೈನ್ಡ್ ಆಗಿ ಬರಬೇಕು, ಇಲ್ಲಾಂದರೆ ಅಲ್ಲಿ ಬಂದು ನೀವು ಕಲಿಯೋದಿರುತ್ತೆ. ಕೆಲವರು ಸ್ಟ್ರೈನ್ ಆಗಿಲ್ಲ ಅಂದರೂ ಕೂಡ ಏನೋ ಅವ್ರಿಗೆ ತುಂಬ ಬೇಗ ಅದಕ್ಕೆ ಅಡ್ಜಸ್ಟ್ ಆಗ್ತಾರೆ, ಅಕಸ್ಟಮ್ಡ್ ಆಗ್ತಾರೆ, ಯಾಕಂದರೆ ಒಳಗಡೆ ಏನೋ ಇರುತ್ತೆ. ಸೊ ನಿಮ್ದು ಯಾವ ಥರ ಜರ್ನಿ ಇತ್ತು ಆ್ಯಸ್ ಆನ್ ಆ್ಯಕ್ಟರ್ ಯುನೋ ಇನ್ ದ ಸೀರಿಯಲ್? ಐ ಅಬ್ಸರ್ವ್ ಥಿಂಗ್ಸ್. ಇವಾಗ ನನ್ಗೆ ಏನಾದರೂ ಕಲಿಬೇಕಂತ ಇದ್ರೆ ನಾನು ಅದನ್ನು ತುಂಬ ಅಬ್ಸರ್ವ್ ಮಾಡ್ತೀನಿ. ಸೊ ಆಕ್ಟಿಂಗ್ ಅಬ್ಸರ್ವ್ ಮಾಡಿದ್ರಿ ನೀವು? ಅಂದರೆ ನಾನು ಬಂದಾಗ ಕಷ್ಟ ಆಯಿತು ನನಗೆ, ಡೈಲಾಗ್ ಡೆಲಿವರಿ ಇರ್ಬೋದು, ಒಂದು ವಾಯ್ಸ್ ಮಾಡ್ಯುಲೇಷನ್ ಅಥವಾ ಮೈನ್ಯೂಟ್ ಎಕ್ಸ್ಪ್ರೆಷನ್ಸ್ ಚಿಕ್ಕ ಚಿಕ್ಕ ಜಾಗದಲ್ಲಿ ಅದೆಲ್ಲ ಗೊತ್ತಾಗ್ತಿರ್ಲಿಲ್ಲ. ಹೋಗ್ತಿದೆ, ಡೈಲಾಗ್ ಹೇಳ್ತಿದೆ, ಬಟ್ ಏನೋ ಒಂದು ಮಿಸ್ಸಿಂಗ್ ಅಂತ ನನಗೆ ಅನ್ನಿಸ್ತಿತ್ತು. ಓಕೆ ಏನೋ ಏನೋ ಚೇಂಜಸ್ ಇದೆ ಬೇರೆಯವ್ರಿಗೂ ನಾನು ಮಾಡ್ತಾ ಇರೋದಕ್ಕೂ, ದೇರ್ ಇಸ್ ಸಮಥಿಂಗ್ ಔಟ್, ಐ ಶುಡ್ ಕಾನ್ಸಂಟ್ರೇಟ್ ಅಂತ. ದೆನ್ ಐ ಸ್ಟಾರ್ಟೆಡ್ ಅಬ್ಸರ್ವಿಂಗ್ ಮೈ ಕೋ ಆರ್ಟಿಸ್ಟ್. ಓಕೆ ಬೇರೆಯವ್ರು ಡೈಲಾಗ್ಸ್ ಹೇಳ್ತಿದ್ರು, ನಾನು ಕುತ್ಕೊಂಡು ಅವ್ರನ್ನ ಅಬ್ಸರ್ವ್ ಮಾಡ್ತಿದ್ದೆ. ಓಕೆ ಹೆಂಗೆ ಡೈಲಾಗ್ ಹೇಳ್ತಾರೆ ಅವರು, ಹೌ ದೇಗೋನೋ ಎಕ್ಸ್ಪ್ರೆಸ್, ಸೇಮ್ ಥಿಂಗ್ ಅವ್ರಿಗೆ ರೆಸಿಪ್ರೊಕೇಟ್ ಮಾಡೋ ಅನ್ನದರ್ ಕ್ಯಾರೆಕ್ಟರ್, ಅವ್ರು ಹೇಗೆ ರೆಸ್ಪಾಂಡ್ ಮಾಡ್ತಾರೆ. ಮತ್ತು ವೆನ್ ಐ ವಾಂಟ್ ಟು ಲರ್ನ್ ಸಮಥಿಂಗ್, ನಾನು ಏನಾದರೂ ಕಲಿಬೇಕಂತ ಇದ್ದಾಗ ಚಿಕ್ಕವರು ದೊಡ್ಡವರು ನೋಡೋಲ್ಲ, ಐ ಗೋ ಆಸ್ಕ್ ಡೈರೆಕ್ಟಾಗಿ, ಕೇಳ್ತೀನಿ ನಾನು ನಿಮಗೆ ಗೊತ್ತಿದೆಯಾ ಹೇಳ್ಕೊಡಿ ಈ ಥರ ಅಂತ. ಸೊ ಜೊತೆಯಲ್ಲಿ ವರ್ಕ್ ಮಾಡ್ತಿದ್ದವ್ರಿಗೆ ಕೇಳ್ತಾ ಇದ್ದೆ, ಸೀನಿಯರ್ ಆರ್ಟಿಸ್ಟ್ಗಳಿಗೋಗಿ ಕೇಳ್ತಿದ್ದೆ, ಸರ್ ನೋಡಿ ಈ ಥರ ಇದೆ ಡೈಲಾಗು, ಇದನ್ನು ಹೆಂಗೆ ತೊಗೋಬೋದು, ನಾನು ಹಿಂಗೆ ಅನ್ಕೋತಾ ಇದ್ದೀನಿ ಬಟ್ ಇನ್ನೂ ಹೇಗೆ ಬೆಟರ್ ಆಗಿ ತೊಗೋಬೋದು ಅಂತ. ಸೊ ಹಾಗೆ ಐ ಸ್ಟಾರ್ಟೆಡ್ ಲರ್ನಿಂಗ್. ಓಕೆ, ಸೊ ನೀವು ನಿಮ್ಮ ಆ್ಯಕ್ಟಿಂಗ್ ಬಗ್ಗೆ ಹೇಳ್ತಾ ಇದ್ರಿ, ಬಟ್ ಒಂದು ಕಂಪ್ಲೇಂಟ್ ನಾನು ಹೇಳ್ತೀನಿ ನಿಮಗೆ, ನಿಮ್ಮ ಬಗ್ಗೆ ಅಲ್ಲ ಸೀರಿಯಲ್ ಆ್ಯಕ್ಟಿಂಗ್ ಬಗ್ಗೆ. ಓಕೆ, ಗೊತ್ತಿಲ್ಲ ನನಗೆ. ಅಂದರೆ ಈಗ ಆ್ಯಕ್ಟಿಂಗ್ ಅಂತ ಅಂತಿದ್ದಾಗ ಧಾರಾವಾಹಿಯ ನಟನೆ ಬೇರೆ,
ನಾಟಕದ ನಟನೆ ಬೇರೆ ಮತ್ತು ಸಿನಿಮಾ ನಟನೆ ಬೇರೆ ಅನ್ನೋ ಥರದ್ದು ಆಗಿಬಿಟ್ಟಿದೆ. ನಟನೆ ಒಂದೇ ಅಲ್ಲೋ, ಯಾಕೆ ನಟನೆ ಬೇರೆ ಆಗ್ಬೇಕಂತ ನನಗೆ ಗೊತ್ತಿಲ್ಲ. ಅಫ್ಕೋರ್ಸ್ ಈಗ ನಾಟಕದ ಮಿತಿಗಳು ಮತ್ತು ನಾಟಕದ ಶಕ್ತಿಗಳು ಬೇರೆ, ಬಟ್ ಧಾರಾವಾಹಿ ಮತ್ತು ಸಿನಿಮಾದಲ್ಲಿ ಯಾಕೆ ನಟನೆ ಬೇರೆ ಆಗೋಕೆ ಗೊತ್ತಿಲ್ಲ, ಬಟ್ ಬೇರೆ ಆಗಿದೆ. ಈಗ ಒಂದೇ ಯಾವುದೋ ಒಂದು ಡೈಲಾಗನ್ನು, ಫಾರ್ ಎಕ್ಸಾಂಪಲ್ ನೀವು ನಮ್ಮ ಮನೆಗೆ ಬರ್ತೀರಾ ಅಂತ ಕೇಳಿದೆ, ನಾನು ನೀವು ನಮ್ಮ ಮನೆಗೆ ಬರ್ತೀರಾ ಅಂತ ಕೇಳೋದೇ ಇಲ್ಲ ಧಾರಾವಾಹಿನಲ್ಲಿ. ನೀವು ನಮ್ಮ ಮನೆಗೆ ಬರ್ತೀರಾ ಈ ಥರ ಕೇಳ್ತಾರೆ. ಸುಮ್ಮನೆ ನಾನು ಐ ಆಮ್ ನಾಟ್ ಅ ಕೀನ್ ಅಬ್ಸರ್ವರ್, ಐ ಮೇ ಬಿ ರಾಂಗ್, ಬಟ್ ದಿಸ್ ಇಸ್ ಹೌ ಯುನೋ ಪೀಪಲ್ ಪರ್ಸೀವ್ ಆ್ಯಕ್ಟಿಂಗ್ ಧಾರಾವಾಹಿ ನಟನೆ ಅಂದರೆ ಹಿಂಗೆ ಮಾಡಬೇಕು. ಆಮೇಲೆ ನೀವೀಗ ಬೇರೆಯವ್ರಿಗೆ ಕೇಳೋದು ಮತ್ತು ಅಬ್ಸರ್ವ್ ಮಾಡೋದಿದೆಯಲ್ಲ, ಯಾರನ್ನ ಅಬ್ಸರ್ವ್ ಮಾಡಿದ್ರೆ ಅನ್ನೋದು ಕೂಡ ತುಂಬ ಮುಖ್ಯ ಆಗುತ್ತೆ ಅಲ್ವಾ. ಈಗ ಫಾರ್ ಎಕ್ಸಾಂಪಲ್ ಸುಮ್ಮನೆ ಜಸ್ಟ್ ನನ್ನ ಅಬ್ಸರ್ವೇಷನ್ ಹೇಳ್ತಾ ಇದ್ದೀನಿ. ಸುಜಯನ್ ಪ್ರಸಾದ್ ಒಂದ್ಸಲ ಸಿಕ್ಕಿದ್ದೆ ನನಗೆ, ನಾನು ಅವ್ರದ್ದು ಸರೋಜಿನಿ ಧಾರಾವಾಹಿ ನೋಡಿದ್ದೆ. ಏ ನೀವು, ನಾನು ಹೇಳಿದೆ ಸರ್ ನಿಮ್ಗೆ ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಇತ್ತು ಅಂತ. ಅವ್ರು ಹೇಳಿದ್ರೆ ನನಗೆ ಆ ಧಾರಾವಾಹಿನಲ್ಲಿ ಕೆಲಸ ಮಾಡ್ತಿರ್ಬೇಕಾದ್ರೆ ಎಲ್ಲರೂ ಬಂದು ಹೇಳಿದ್ರಂತೆ ಸರ್ ನೀವು ಆ್ಯಕ್ಟಿಂಗೇ ಮಾಡ್ತಾ ಇಲ್ಲ. ಸೊ ಹಾಗೆ, ಸೊ ನೀವು ಹೆಂಗೆ ನಿಮ್ಮ ಅಂದರೆ ಈಗ ಮೈಥಿಲಿ ಬಿಹೇವ್ ಹೇಗೆ ಮಾಡ್ತಾಳೆ ಅನ್ನೋದು, ಸುಪ್ರೀತಾ ಹೇಗೆ ಆ್ಯಕ್ಟ್ ಮಾಡ್ತಾರೆ ಅನ್ನೋದು, ಅದು ಮೈಥಿಲಿ ಮತ್ತು ಸುಪ್ರೀತಾ ಮಧ್ಯೆ ಮಾತ್ರ ಇರಬೇಕದು ಅಲ್ವಾ. ಅದು ನನ್ನ ಆ್ಯಕ್ಟಿಂಗ್ ನಿಮ್ಮ ಆ್ಯಕ್ಟಿಂಗ್ ಆಗಬೇಕಾಗಿಲ್ಲ. ಅದು ಮತ್ತು ಮೈಥಿಲಿ ಬೇರೆ ಅಲ್ವಾ, ಮೈಥಿಲಿ ನೀವು ಆವಾಹಿಸ್ಕೊಂಡು ನೀವು ಮಾಡ್ತಿರ್ಬೇಕಾದ್ರೆ ಅವ್ರು ಬೇರೆಯವ್ರನ್ನ ಇಮಿಡಿಯೇಟ್ ಮಾಡೋದಾಗಲಿ, ಅಫ್ಕೋರ್ಸ್ ನೀವು ಇಮಿಡಿಯೇಟ್ ಮಾಡಲ್ಲ ನನಗೆ ಗೊತ್ತು, ಬಟ್ ಸ್ಟಿಲ್ ಅದೊಂದು ಯುನಿಕ್ನೆಸ್ ಒಂದು ಬೇಕಾಗುತ್ತಲ್ಲ, ಆ ಯುನಿಕ್ನೆಸ್ ಹೋಗಿದೆ ಟಿ ವಿನಲ್ಲಿ ಅಂತ ಅನಿಸುತ್ತೆ. ಸ್ವಲ್ಪ ದೊಡ್ಡದಾಯ್ತು ಪ್ರಶ್ನೆ, ಅಲ್ಲಲ್ಲ ಧಾರಾವಾಹಿ ಒಟ್ಟಾರೆ ಧಾರಾವಾಹಿ ಹೇಳುತ್ತೆ, ನಾಟ್ ನಿಮ್ಮ ಅದೇ ಹೇಳಿದ್ನಲ್ಲ ನಿಮ್ಮ, ಇಟ್ಸ್ ನಾಟ್ ಅಬೌಟ್ ಯುವರ್ ಕ್ಯಾರೆಕ್ಟರ್, ಇಟ್ಸ್ ನಾಟ್ ಅಬೌಟ್ ಯು ಆ್ಯಸ್ ಅನ್ ಆ್ಯಕ್ಟರ್, ಇಟ್ಸ್ ಅಬೌಟ್ ಇನ್ ಜನರಲ್ ಟಿ ವಿ ಆ್ಯಕ್ಟಿಂಗ್ ಬಗ್ಗೆ ಒಂದು ಪರ್ಸೆಪ್ಷನ್ ಈ ಥರ ಹುಟ್ಕೊಂಡಿದೆ ಅಲ್ವಾ. ಅದಕ್ಕೆ ನಟಿಯರೇ ನಟರೇ ಅಂತ ಕಾರಣ ಅಲ್ಲ, ಅದಕ್ಕೆ ಧಾರಾವಾಹಿಯ ನಿರ್ದೇಶಕರು ಅದು ಪ್ಯಾಟರ್ನ್ ಹಂಗಾಗಿದೆ. ಸೊ ಅದಕ್ಕೆ ಬೇರೆ ಬೇರೆ ಕಾರಣಗಳಿರ್ಬೋದು, ಬಟ್ ಅಂದರೆ ನನ್ನ ಒಪಿನಿಯನ್ ಹೇಳ್ತೀನಿ, ಸರಿ ಇರ್ಬೋದು ತಪ್ಪಿರ್ಬೋದು. ಸಿನಿಮಾದಲ್ಲಿ ನ್ಯಾಚುರಲ್ ಆಗಿ ಮಾಡ್ತೀವಿ, ಅಂದರೆ ಇವಾಗ ಒಂದು ಸ್ಟೋರಿ ಹೋಗ್ತಿದೆ ಅಂದರೆ ಹೌ ಇಟ್ ಈಸ್ ಗೋಯಿಂಗ್ ಟು ಬಿ ಕಲೋಕಿಯಲ್ ಆಗಿ. ಸೀರಿಯಲ್ನಲ್ಲೂ ನಾವು ಹಾಗೆ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ನಾನು ಸ್ಟಾರ್ಟಿಂಗ್ನಲ್ಲಿ ನಾನು ಮಾಡ್ತಾ ಇದ್ದಕ್ಕೂ ಇವಾಗ ಮಾಡ್ತಾ ಇದಕ್ಕೂ ಡಿಫ್ರೆನ್ಸ್ ಇದೆ. ಕಲೋಕಿಯಲ್ ಆಗಿ ತೊಗೊತೀನಿ ನಾನು ಇವಾಗ, ಬಿಕಾಸ್ ಆವಾಗಲೇ ಜನಕ್ಕೆ ಇಂಪ್ಯಾಕ್ಟ್ ಆಗುತ್ತೆ. ಬಟ್ ಆ ಪ್ಯಾಟರ್ನ್ ಏನು ಯೂಸ್ ಮಾಡ್ತಾರೆ, ಫಾರ್ ಎಕ್ಸಾಂಪಲ್ ಟಿ ವಿದ್ ನೀವು ಸ್ಟಾರ್ಟಿಂಗ್ ಸೀರಿಯಲ್ಸ್ ನೋಡಿದ್ರು ಅಷ್ಟೇ, ಒಂದು ಟರ್ನ್ ತೊಗೊಂಡ್ರೆ ಢಕ್ 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 ಆ ಥರ ಎಲ್ಲ ತೋರಿಸ್ತಾ ಇದ್ರು. ಬಟ್ ಅದೆಲ್ಲ ಕಟ್ ಡೌನ್ ಆಗಿದೆ ಇವಾಗ, ಕಟ್ ಡೌನ್ ಆಗಿದೆ, ಕಟ್ ಡೌನ್ ಆಗಿದೆ. ಆ ಥರ ಅಷ್ಟು ಡ್ರಮ್ಯಾಟಿಕ್ ಆಗಿ ಈಗ ಮಾಡಲ್ಲ, ದೇರ್ ಈಸ್ ಅ ಡಿಫ್ರೆನ್ಸ್. ಬಟ್ ಇನ್ನೊಂದು ಏನಂದ್ರೆ ಆ ಡ್ರಮ್ಯಾಟಿಕ್ ಆಗಿ ಬೇರೆಯವ್ರು ಏನ್ ಮಾಡ್ತಾರೆ ಆಕ್ಟಿಂಗ್ ನೀವು ಹೇಳ್ತಾ ಇದೀರ ನಟನೆ, ಯುನಿಕ್ನೆಸ್ ಬಗ್ಗೆನು ಹೇಳಿದ್ರೆ, ಸೊ ಇವಾಗ ನಾನು ಫಾರ್ ಎಕ್ಸಾಂಪಲ್ ನಾನು ಬೇರೆಯವ್ರನ್ನ ಸೀನಿಯರ್ಸ್ನ ಕೇಳಿ ಕಲ್ತ್ಕೊತಾ ಇದ್ದೆ ಅಂತ, ಅವ್ರು ಹೇಳ್ಕೊಟ್ಟಂಗೆ ನಾನು ಮಾಡಿದಾಗ ಅವ್ರದೇ ಸ್ಟೈಲ್ ಬರುತ್ತೆ, ಅವ್ರ ಆಗಿನ ಸ್ಟೈಲು ನಮ್ಗೆ ಹೇಳ್ಕೊಡ್ತಾರೆ. ಸೊ ಅದೇ ಸ್ಟೈಲ್ನ ನಾನು ಇನ್ಕಲ್ಕೇಟ್ ಮಾಡಿ ಅದನ್ನೇ ಮಾಡಿದಾಗ ಸೇಮ್ ಥಿಂಗ್ ವಿಲ್ ಕ್ಯಾರಿ. ಬಟ್ ಇಫ್ ಐ ಸಿಟ್ ಆ್ಯಂಡ್ ಅನಲೈಸ್, ಓಕೆ ಅವ್ರು ಹಂಗೆ ಹೇಳಿದ್ದಾರೆ ಹಂಗೆ ಮಾಡ್ತಿದ್ದಾರೆ, ಇವಾಗ ಏನು ರಿಕ್ವೈರ್ಮೆಂಟ್ ಇದೆ ಈ ಕ್ಯಾರೆಕ್ಟರ್ಗೆ ಈ ಸಿಚುಯೇಷನ್ಗೆ, ಆ್ಯಂಡ್ ಇಫ್ ಐ ಆ್ಯಡ್ ಆನ್ ಟು ಇಟ್ ಅವಾಗ ಅದು ಹಂಗಾಗಲ್ಲ. ಸೊ ಮೇ ಬಿ ತುಂಬ ಜನ ಅದನ್ನು ಲ್ಯಾಗ್ ಮಾಡ್ತಾ ಇರ್ಬೋದು. They might have ಅದಕ್ಕೆ ನಿರ್ದೇಶಕರ ಕಾರಣ ಇರಬಹುದು, ಅದಕ್ಕೆ ಚಾನೆಲ್ಗಳ ಕಾರಣ ಇರಬಹುದು, ಅದಕ್ಕೆ ಡ್ಯೂರೇಷನ್ ಕಾರಣ ಇರಬಹುದು. ಅದು ಒಂದು ಹೇಳ್ತೆ, ನಿರ್ದೇಶಕರು ಅಂತ ಬಂದಾಗ ಸೀನಿಯರ್ಸ್ ಇರ್ತಾರೆ, ಅವ್ರದ್ದು ಹಳೆ ಪ್ಯಾಟರ್ನ್ ಒಂದಿರುತ್ತೆ, ಅವ್ರದ್ದು ಒಂದು ಸ್ಟೈಲ್ ಆಫ್ ಡೈರೆಕ್ಷನ್ ಒಂದಿರುತ್ತೆ. ಸೊ ಆ ಡೈರೆಕ್ಟ್ ಅದೇ ಸ್ಟೈಲ್ನಲ್ಲಿ ಅವ್ರು ಮಾಡಬೇಕಾದ್ರೆ ಹಂಗೆ ಶೋ ಆಗುತ್ತೆ. ಅವ್ರು ಇವಾಗಂದು ಇದಕ್ಕೆ ಅಡಾಪ್ಟ್ ಆಗಿ ಇವಾಗಂದು ಸ್ಟೈಲ್ ತೋರಿಸಿದ್ರೆ ಇಟ್ ವಿಲ್ ಬಿ ಶೋ. ಬಟ್ ಮೇ ಬಿ ಇನ್ ಸೂನ್, ಇವಾಗ ಎಲ್ಲ ಅಸೋಸಿಯೇಟ್ಸ್ ಅಸಿಸ್ಟೆಂಟ್ ಡಿರೆಕ್ಟರ್ಸ್ ಏನಿದ್ದಾರೆ ಅವರೆಲ್ಲ ಯಂಗ್ಸ್ಟರ್ಸ್, ಸೊ ಅವ್ರ ಡೈರೆಕ್ಷನ್ಗೆ ಬಂದಾಗ ಮೇ ಬಿ ಈಗಿನ ಸ್ಟೈಲ್ ಆ್ಯಡ್ ಆಗುತ್ತೆ ಅನಿಸುತ್ತೆ. ಸೊ ಸುಪ್ರೀತಾ, ನಾನು ಆ್ಯಕ್ಟಿಂಗ್ ಬಗ್ಗೆ ಮಾತಾಡ್ತಾ ಇದ್ವಿ. ಸೊ ಅಫ್ಕೋರ್ಸ್ ಎಲ್ಲದು ಒಂದು ಜರ್ನಿ ಇರುತ್ತೆ, ಆ ಜರ್ನಿ ಮೂಲಕ ಕೆಲವೊಂದು ಕಲಿತಾ ಹೋಗ್ತೀವಿ, ಕೆಲವೊಂದು ನಾವು ಅನ್ಲರ್ನ್ ಮಾಡ್ತಾ ಹೋಗ್ತೀವಿ, ಅದೆಲ್ಲ ಇದ್ದೇ ಇರುತ್ತೆ. ಸೊ ಪ್ರಶ್ನೆ, ಈಗ ಧಾರಾವಾಹಿನಲ್ಲಿ ಮೊದಲನೇ ಏನು ಧಾರಾವಾಹಿ ಮಾಡ್ತಾಯಿದ್ರಿ, ನಾನು ಸುಮಾರು ಜನ ಆ್ಯಕ್ಟರ್ ಜೊತೆ ಮಾತಾಡಬೇಕಾದ್ರೆ ಆಡಿಷನ್ ಬಗ್ಗೆ ತುಂಬ ಜನ ಹೇಳ್ತಾರೆ, ಆಡಿಷನ್ ಕೊಟ್ಟು ಕೊಟ್ಟು ಸುಸ್ತಾಯಿತು ನಮಗೆ, ಎಷ್ಟು ಸಲ ರಿಜೆಕ್ಟ್ ಆಗಿದ್ವೋ ನಮಗೆ ಗೊತ್ತಾಗಲ್ಲ ಅಂತೇಳಿ. ನೀವು ಫಸ್ಟ್ ಟೈಮೇ ಸೆಲೆಕ್ಟ್ ಆದ್ರಿ ಅಂತ ಅಲ್ವಾ? ಇದ್ರ ಬಗ್ಗೆ ಹೇಳ್ಬೇಕಂದ್ರೆ ಈ ವಿಷಯದಲ್ಲಿ ನಂಗೆ ಐ ಫೀಲ್ ವೆರಿ ಲಕ್ಕಿ ಅಂಡ್ ಬ್ಲೆಸ್ಡ್. ಯಾಕಂದ್ರೆ ಅವ್ರು ಕರೆದ್ರು ಆಡಿಷನ್ಸ್ಗೆ, ಹೋದೆ, ಮೂರೇ ಟೇಕ್ ತಗೊಂಡಿದ್ದೆ ಅನ್ಸುತ್ತೆ. ಒಂದು ಟೇಕ್ ತಗೊಂಡೆ, ಇನ್ನೊಂದ್ಸರಿ ಅಂದ್ರೆ ಆಫ್ಟರ್ ಸಮ್ ಟೈಮ್ ಇನ್ನೊಂದ್ಸರಿ ಮಾಡಕ್ ಹೇಳಿದ್ರು, ಸೇಮ್ ಥಿಂಗ್ ಮಾಡಿದೆ. ಓಕೆ, ಫೈನಲ್ ಒನ್ ಟೇಕ್ ಕೊಡಿ ನಾವು ತೋರ್ಸೋದಕ್ಕೆ ಬೇಕು ಅಂತ ತಗೊಂಡ್ರು. ಬಟ್ ನಾನು ಆಡಿಷನ್ ಕ್ಲಿಪ್ ಇವಾಗ ನೋಡ್ರು ನನಗೆ ನಗು ಬರುತ್ತೆ. ಆದ್ರೆ ಇಟ್ ವಾಸ್ ಅ ವೆರಿ ನೈಸ್ ಎಕ್ಸ್ಪೀರಿಯನ್ಸ್. ಬಿಕಾಸ್ ನಾನು ಹೇಳಿದಾಗೆ ಆಡಿಷನ್ಗೆ ಹೋದಾಗ ನನಗೆ ಆ ಭಯ ಇತ್ತು, ಲೈಕ್ ಕ್ಯಾಮ್ರಾ ಮುಂದೆ ನಿಂತ್ಕೊಂಡು ಮಾತಾಡೋದು ಅದು ಪ್ರಾಕ್ಟೀಸ್ ಇಲ್ಲ, ಡೈಲಾಗ್ಸ್ ಹೇಳಬೇಕು ವಿತ್ ಎಕ್ಸ್ಪ್ರೆಷನ್ಸ್ ಹೆಂಗೆ ಏನು ಮಾಡೋದು ಅಂತ ಐಡಿಯಾ ಇರಲಿಲ್ಲ.
ಸೊ ಹೋದಾಗ ನನಗಿಂತ ಮುಂಚೆ ಬಂದಿದ್ರಲ್ಲ ಅವ್ರಗಳನ್ನ ಕುತ್ಕೊಂಡು ನೋಡಕ್ ಸ್ಟಾರ್ಟ್ ಮಾಡಿದೆ. ಓಕೆ ಇವ್ರು ಹೋಗ್ಬಿಟ್ಟು ಹೇಗೆ ತಗೊಳ್ತಾರೆ, ಹೌದಿಗೆ ಒಂದು ಸ್ಟ್ಯಾಂಡ್ ಇನ್ ಫ್ರಂಟ್ ಆಫ್ ಕ್ಯಾಮ್ರಾ ಹೆಂಗೆ ತಗೊಳ್ತಾರೆ, ಐ ಸ್ಟಾರ್ಟೆಡ್ ಅಬ್ಸರ್ವಿಂಗ್ ಅದನ್ನು. ದೆನ್ ಐ ವಾಸ್ ಲೈಕ್ ಓಕೆ ಏನೋ ಮಾಡಬಹುದು ಅಂತ. ಬಟ್ ಕ್ಯಾಮ್ರಾನೇ ನೋಡ್ಕೊಳ್ದೆ ಫಸ್ಟೇಗ್ ತೊಗೊಂಡಿದ್ದು ನಾನು. ಆ್ಯಕ್ಚುಲಿ ಅವ್ರು ಅರ್ಧದಲ್ಲಿ ನಿಲ್ಲಿಸ್ಬಿಟ್ಟು ಮ್ಯಾಮ್ ಕ್ಯಾಮ್ರಾ ಇಲ್ಲಿದೆ ಇಲ್ಲಿ ನೋಡಿ ಅಂತ ಹೇಳಿದರು. ಸೊ ದಟ್ ವಾಸ್ ಮೈ ಎಕ್ಸ್ಪೀರಿಯನ್ಸ್. ಕ್ಯಾಮ್ರಾ ಗೊತ್ತಾಗ್ತಿರಲಿಲ್ಲ ಎಲ್ಲಿದೆ ಅಂದರೆ, ಕ್ಯಾಮ್ರಾ ಎಲ್ಲಿರ್ತಾರೆ, ಹೌ ಐ ಹ್ಯಾವ್ ಟು ಪ್ರೊಫೈಲ್ ಹೆಂಗೆ ಕೊಡಬೇಕು, ಮೈಕ್ ಎಲ್ಲಿ ಹಾಕೋಬೇಕು. ಮೈಕ್ ಕೊಟ್ಬಿಟ್ಟು ಹೋದ್ರೆ ಲೈಕ್ ಏನು ಮಾಡಬೇಕು ಇದರಲ್ಲಿ, ಎಲ್ಲಿ ಹಾಕ್ಕೊಳ್ಬೇಕಂತ ಇತ್ತು. ಬಟ್ ಇಟ್ ವಾಸ್ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ಕೊಟ್ಟಿದ್ರು ಕ್ಯಾರೆಕ್ಟರ್ದೆ ಒಂದು 20-25 ಲೈನ್ಸ್ ಒಂದು ಡೈಲಾಗ್ ಇತ್ತು, ಫುಲ್ ದೊಡ್ಡದು. ಬೈಹಾರ್ಟ್ ಆಯಿತು ಆ್ಯಕ್ಚುಲಿ, ಬೈಹಾರ್ಟ್ ಆಗಿ ಅದೇ ಫಸ್ಟ್ ಟೈಮ್ ಹೋಗಿ ಹೇಳಿದಾಗ ನಂಗೆ ಅಂದರೆ ಆಸ್ ಐ ಸೆಡ್ ನಂಗೆ ಐ ಹ್ಯಾವ್ ಅ ಗುಡ್ ಮೆಮೊರಿ ಪಾರ್ಟ್, ಸೊ ಐ ರಿಮೆಂಬರ್ಡ್ ಎವ್ರಿಥಿಂಗ್. ಹೇಳಿದೆ ದೆನ್ ಓಕೆ ಕುತ್ಕೊಳ್ಳಿ ಅಂತ ಹೇಳಿದ್ರು. ನಾನು ಹೋಗಿದ್ದೆ ಆ್ಯಕ್ಚುಲಿ 9:30 ಹೋಗಿದ್ದೆ, ಬಟ್ ಫಸ್ಟ್ ನನಗೆ ಕರೆದಿದ್ದೆ ಅವ್ರು 2:00. ಅದಾದಮೇಲೆ ದೇ ಮೇಡ್ ಮಿ ವೇಟ್ ಟಿಲ್ 5:00. 5:00 ಇನ್ನೊಂದು ಟೇಕ್ ತೊಗೊಂಡ್ರು, ಇನ್ನೊಂದು ಫೈನಲ್ ಟೇಕ್ ತೊಗೋತೀನಿ ಅಂತ 7:30 ತೊಗೊಂಡ್ರು. ಸೊ ಹೋಲ್ ಡೇ ವಾಸ್ ದೇರ್ ಅಬ್ಸರ್ವಿಂಗ್ ಅಷ್ಟೇ. ಬಟ್ ಇಟ್ ವಾಸ್ ನೈಸ್ ಎಕ್ಸ್ಪೀರಿಯನ್ಸ್. ದಟ್ಸ್ ಅ ಲರ್ನಿಂಗ್ ಥಿಂಗ್ ಅಲ್ವಾ, ನೋಡೋದು ಕೂಡ. ಸೊ ಅದಾದಮೇಲೆ ಧಾರಾವಾಹಿನಲ್ಲಿ ನೀವು ಮಾಡ್ತಿರ್ಬೇಕಾದ್ರೆ, ಈಗ ಸೀತಾವಲ್ಲಭ ಮಾಡಬೇಕಾದ್ರೆ ನಿಮಗೆ ಮರೆಯಲಾರದಂಥದ್ದು ದಿನ ಯಾವುದು ನಿಮ್ಮ ಪ್ರಕಾರ? ಮೊದಲನೇ ದಿನ ಮರೆಯಲಾರಂತ ಅಥವಾ ಆಮೇಲೆ ಯಾವಾಗ ಒಂದ್ಸಲ ನಿಮ್ಗೆ ಅನಿಸ್ತಾ ದಿಸ್ ಐ ಕೆನಾಟ್ ಫರ್ಗೆಟ್ ಅಂತ ಹೇಳಿ, ಅಥವಾ ಮೊದಲನೇ ದಿನ ಅನುಭವನ ಹೇಳ್ಬೋದು ನೀವು? ಫಸ್ಟ್ ಡೇ ಆ್ಯಕ್ಚುಲಿ ನನ್ನ ಬರ್ಡೇ ಸೀಕ್ವೆನ್ಸ್ ಇರುತ್ತೆ, ಅಂದರೆ ನನ್ನ ಬರ್ಡೇ ಇರುತ್ತೆ, ಮೈಥಿಲಿ ಬರ್ಡೇ ಸೆಲೆಬ್ರೇಷನ್ಸ್ ಇರುತ್ತೆ. ಅಂದರೆ ಅದಕ್ಕೆ ಮುಂಚೆ ಶೂಟ್ ಮಾಡಿದ್ದು ಏನಂದರೆ, ನಾನು ಜಸ್ಟ್ ವಾಕ್ ಮಾಡ್ತಾ ಇದ್ದೆ, ಹಿಂದೆಯಿಂದ ಒಂದು ಶಾರ್ಟ್ ತೊಗೊಂಡಿದ್ರು ಅಷ್ಟೇ. ಸೊ ನನಗೇನು ಕೆಲಸ ಇಲ್ಲ, ಬರೀ ನಡ್ಕೊಂಡು ಹೋಗ್ತಿದ್ದೆ ನಡ್ಕೊಂಡು ಬರ್ತಿದ್ದೆ. ಸೊ ಪ್ರಾಪರ್ ಸೀನ್ ಮಾಡಿದ್ದು ಅವತ್ತು ವಿತ್ ಫ್ಯಾಮಿಲಿ. ನನ್ನ ಬರ್ಡೇ ಕೇಕ್ ಕಟ್ ಮಾಡಬೇಕು, ಅಪ್ಪ ಅಮ್ಮ ಎಲ್ಲ ಮಾತಾಡ್ತಾರೆ, ವಿಶ್ ಮಾಡ್ತಾರೆ, ನನ್ನ ಅಕ್ಕ ತಂಗಿ ಏನಿರ್ತಾರೆ ಅವರೆಲ್ಲ ವಿಶ್ ಮಾಡ್ತಾರೆ. ನಾನು ಅಳಬೇಕು, ಎಮೋಷ್ನಲ್ ಆಗಿ ಅಳಬೇಕು. ಫಸ್ಟ್ ಸೀನು ಓಕೆ, ಗ್ಲಿಸರಿನ್ ಹಾಕೊಳ್ಳೋಕೆ ಗೊತ್ತಾಗಿಲ್ಲ, ತೋರಿಸ್ಕೊಟ್ರು ಹೆಂಗೆ ಹಾಕೋಬೇಕಂತ, ಜಾಸ್ತಿ ಹಾಕೊಂಡು ಫುಲ್ ಸುರಿದಿತ್ತು ಕಣ್ಣಿಂದ ನೀರು. ಆಮೇಲೆ ಹೇಳ್ಕೊಟ್ರು ಹೆಂಗೆ ಅಂತ, ಅಶೋಕ್ ಸರ್ ಇದ್ರು, ಅವ್ರು ಹೇಳ್ಕೊಟ್ಟಿದ್ರು. ಸ್ಟಾರ್ಟ್ ಮಾಡಿದೆ, ಸರಿಗೆ ಮಾಡ್ತಾ ಇರಲಿಲ್ಲ, ಡೈರೆಕ್ಟರ್ ಸರ್ ಬೈಯಕ್ಕೆ ಸ್ಟಾರ್ಟ್ ಮಾಡಿಕೊಂಡ್ರು. ಆಮೇಲೆ ನಾನು ಗ್ಲಿಸರಿನ್ ಹಾಕಿಲ್ಲ, ಅವ್ರು ಬೈಯೋದಕ್ಕೆ ನಿಜ ಅಳ್ತಾ ಅಳ್ತಾ ಮಾಡಿದ್ದೀನಿ, ಬಿಕಾಸ್ ನಂಗೆ ಬಯಸ್ಕೊಂಡು ಪ್ರಾಕ್ಟೀಸ್ ಇರಲಿಲ್ಲ. ಏನಿವ್ರು ಹಿಂಗೆಲ್ಲ ಬೈತಾರೆ, ಅಷ್ಟು ಚೆನ್ನಾಗಿದ್ದಾರೆ ಸುತ್ತ, ಸೀನ್ ಸರಿಗೆ ಬರ್ತಿಲ್ಲ ಅಂದರೆ ಬೈತಾ ಇದ್ದಾರೆ ಎಲ್ಲರ ಮುಂದೆನೂ. ಏನು ಹಿಂಗೆಲ್ಲ ಬೈತಾರ, ಎಲ್ಲರ ಮುಂದೆ ಬೈತಾರ, ಯಾಕೆ ಬಯಸ್ಕೋತಾ ಇದ್ದೀನಿ ನಾನು ಅಂತ. ಸೊ ನಿಜವಾಗ್ಲೂ ಹತ್ಕೊಂಡು ಆ ಸೀನ್ ಮಾಡಿದೆ, ಐ ರಿಮೆಂಬರ್ ದಟ್. ಓಕೆ, ನಿಜ ಬಯಸ್ಕೊಂಡು ಹತ್ಕೊಂಡು ಮಾಡಿದ್ದೀನಿ ಅಂತ. ಅವತ್ತು ಆ ಸಿಚುವೇಶನಲ್ಲಿ ನಾನು ಇಲ್ಲ ಅಂದರೆ ನಾನು ಯಾವತ್ತೂ ಬಯಸ್ಕೊಳ್ಳಲ್ಲ, ತಪ್ಪು ಮಾಡಿಲ್ಲ ಅಂದರೆ. ತಪ್ಪು ಮಾಡಿದರೆ ಐ ಟೇಕ್, ಏನು ಯಾರಿಂದಾದರೂ ಆಕ್ಸೆಪ್ಟ್ ಮಾಡ್ಕೊತೀನಿ, ತಪ್ಪು ಮಾಡಿಲ್ಲ ಅಂದರೆ ಒಪ್ಕೊಳ್ಳೋದೇ ಇಲ್ಲ. ಅಲ್ಲಿ ನಂಗೆ ಏನು ಮಾಡಬೇಕಂತ ಗೊತ್ತಿಲ್ಲ, ಅದನ್ನು ಹೇಳಿದೆ ಬೈತಾನೇ ಇದ್ದಾರೆ, ಬೈತಾನೇ ಇದ್ದಾರೆ. ಬಟ್ ಮೇ ಬಿ ದ ಲವ್ ಫಾರ್ ದ ವರ್ಕ್ ಏನೋ ಗೊತ್ತಿಲ್ಲ, ಐ ಆಕ್ಸೆಪ್ಟೆಡ್ ಆ್ಯಂಡ್ ಐ ಟ್ರೈಡ್ ಲೈಕ್ ಓಕೆ ಏನೋ ಒಂದು ರೀಸನ್ ಇದೆ ಬೈತಿದ್ದಾರೆ, ಆಕ್ಸೆಪ್ಟ್ ಮಾಡು, ಚೇಂಜ್ ಇಟ್ ಸೊ ದಟ್ ನೆಕ್ಸ್ಟ್ ಟೈಮ್ ಅವ್ರು ಬೈಬಾರ್ದು ಅಂತ. ಸೊ ಚೆನ್ನಾಗಿ ಮಾಡಿದ್ರು ಆಮೇಲೆ. ಸೊ ಅದಾದ ನಂತರ ಅಂದರೆ ನಿಮ್ಮ ಕೋ ಆ್ಯಕ್ಟ್ರ್ಗಳ ಜೊತೆ ಆ್ಯಕ್ಟಿಂಗ್ ಮಾಡುವಂಥದ್ದು ಅಂದರೆ, ಒಂದು ನಾನು ಸುಮಾರು ಜನ ಅದನ್ನು ಹೇಳ್ತಿರ್ತಾರೆ ಅಂತಂದರೆ, ಒಬ್ಬ ಒಳ್ಳೆ ಆ್ಯಕ್ಟರ್ ಒಂದು ಒಳ್ಳೆ ಆ್ಯಕ್ಟಿಂಗ್ ಹೊರಗಡೆ ಬರಬೇಕಂದ್ರೆ ಎದುರುಗಡೆ ಇರುವಂಥವ್ರು ಆ ಥರ ಒಂದು ಏನೇಳಿ ಅದಕ್ಕೆ ರೆಸಿಪ್ರೊಕೇಟ್ ಮಾಡೋದು ಅದು ತುಂಬ ಚೆನ್ನಾಗಿರುತ್ತೆ. ಕೆಲವೊಂದು ಸಲ ಕೆಟ್ಟರೆ ಆ್ಯಕ್ಟಿಂಗ್ ಮಾಡಿದರೆ ಎದುರುಗಡೆ ನಮ್ಮ ನಾವು ಡಲ್ ಆಗ್ತೀವಿ ಅನ್ನೋ ಥರ ಹೇಳ್ತಾರೆ. ಸೊ ನಿಮಗೆ ನಿಮ್ಮ ಇದರಲ್ಲಿ ಜರ್ನಿನಲ್ಲಿ ನಿಮ್ಮ ಧಾರಾವಾಹಿನಲ್ಲಿ ಎಷ್ಟು ಮಟ್ಟಿಗೆ ನಿಮ್ಮ ಸಹಕಲಾವಿದ್ರ ಸಪೋರ್ಟ್ ಇತ್ತು, ಅಥವಾ ಅವ್ರು ನಿಮ್ಮ ಮೇಲೆ ಇನ್ಫ್ಲೂಯೆನ್ಸ್ ಮಾಡಿದ್ರು, ಅದು ಒಳ್ಳೇದಿರ್ಬೋದು ಕೆಟ್ಟದಿರ್ಬೋದು? ಆ್ಯಕ್ಚುಲಿ ಹಾಗೆ ನೋಡೋಕ್ಕೋದ್ರೆ ನಾನು ಏನು ಸೀತಾವಲ್ಲಭ ಟೀಮ್ ಇದ್ದೀವಿ, ವಿರ್ ಆಲ್ ಹ್ಯಾವ್ ಅ ವೆರಿ ಗುಡ್ ಬಾಂಡಿಂಗ್, ವಿ ಆಲ್ ಹ್ಯಾವ್ ಅ ವೆರಿ ಗುಡ್ ಬಾಂಡಿಂಗ್. ಅಂದರೆ ಯಾರಲ್ಲೂ ಆ ಈಗೋ ಇಶ್ಯೂ ಇಲ್ಲ, ಸೀನಿಯರ್ಸ್ ಜೂನಿಯರ್ಸ್ ಯಾರ ಮಧ್ಯದಲ್ಲೂ ಈಗೋ ಇಶ್ಯೂಸ್ ಇಲ್ಲ. ಲೈಕ್ ಟುಗೆದರ್ ಇವಾಗ ಏನು ಸೀನ್ಸ್ ಮಾಡ್ತಾ ಇರ್ತೀವಿ, ಒಬ್ರು ತಪ್ಪು ಮಾಡಿದ್ರೆ ಇನ್ನೊಬ್ರು ಹೇಳ್ತಾರೆ ನೋ ಹಂಗೆ ಮಾಡಬೇಡ ಹಿಂಗೆ ಮಾಡು. ಅಪೋಸಿಟ್ ಕ್ಯಾರೆಕ್ಟರ್ ಇವಾಗ ನಾನೇನೋ ಹೇಳ್ತಿರ್ತೀನಿ, ಫಾರ್ ಎಕ್ಸಾಂಪಲ್ ಅಶೋಕ್ ಸರ್ ಈಸ್ ಅ ವಂಡರ್ಫುಲ್ ಆ್ಯಕ್ಟರ್, ನನ್ನ ತಂದೆ ಕ್ಯಾರೆಕ್ಟರ್ ಮಾಡ್ತಾರೆ, ಅವ್ರ ಹತ್ರ ನೀವು ಏನು ಕೇಳಿದ್ರು ಅವ್ರಿಗೆ ಗೊತ್ತಿರುತ್ತೆ, ಹಿಲ್ ಟೀಚ್. ಮತ್ತು ಜಗನ್ ನನ್ನ ಕೋ ಆರ್ಟಿಸ್ಟ್, ಅವರು ತುಂಬ ಒಳ್ಳೆ ಆ್ಯಕ್ಟರ್. ಸೊ ನಾವೇನಾದ್ರು ಮಾಡಬೇಕಾದ್ರೆ ಹಿಲ್ ಟೆಲ್ ಮಿ, ಅಂದರೆ ನಾನು ಆ ಫ್ರೀಡಮ್ ಕೊಡ್ತೀನಿ ನನ್ನ ಜೊತೆ ವರ್ಕ್ ಮಾಡೋರಿಗೆ, ಇಫ್ ಐ ಆಮ್ ಡೂಯಿಂಗ್ ಸಮಥಿಂಗ್ ರಾಂಗ್ ಹೇಳಿ, ಐ ಕ್ಯಾನ್ ಕರೆಕ್ಟ್, ವಿ ಕ್ಯಾನ್ ಇಂಪ್ರೂವೈಸ್ ದ ಸೀನ್ ಅಂತ. ಹಾಗೆ ನನಗೇನಾದ್ರು ಅನಿಸ್ದಾಗ ಏ ಹಿಂಗೆ ಮಾಡೋಣ್ವಾ ಅಂತ ಕೇಳಿರ್ತೇನೆ. ಸೊ ಅವ್ರು ಹೇಳ್ತಿದ್ರು ಏನಾದ್ರು ಮಾಡಬೇಕಾದ್ರೆ ಇಲ್ಲ ಹಿಂಗೆ ಮಾಡಬೇಡ, ಹಿಂಗೆ ಚೇಂಜಸ್ ಮಾಡ್ಕೋ, ಅವಾಗ ಒಂದು ಇಂಪ್ಯಾಕ್ಟ್ ಆಗುತ್ತೆ ಅಂತ. ಸೊ ಬಟ್ ಅದೇ ಎದುರುಗಡೆ ಇರೋ ಆ್ಯಕ್ಟರ್ ಹೆಂಗೆ ಮಾಡ್ತಾರೆ ಅನ್ನೋದ್ರ ಮೇಲೆ ನಮ್ಮ ಪರ್ಫಾರ್ಮೆನ್ಸ್ ಡಿಪೆಂಡ್ ಆಗುತ್ತೆ ಅನ್ನೋದನ್ನ ನಾನು 50-50 ಒಪ್ಕೊಳ್ತೀನಿ. ಎಸ್ ಇಟ್ ವಿಲ್ ಇಂಪ್ಯಾಕ್ಟ್,
ಬಟ್ ನೀವು ಅದನ್ನ ರೀಸನ್ ತಗೊಂಡು ನಿಮ್ ಮೈಂಡ್ ಅಲ್ಲಿ ಅದನ್ನ ಇಟ್ಕೊಂಡ್ರೆ ಆಬ್ವಿಯಸ್ಲಿ ನೀವು ಇನ್ನೂ ಡಲ್ ಆಗ್ಬಿಡ್ತೀರಾ. ಸೊ ಟ್ರೈ ಟು ಡೂ ಯೋರ್ ಓನ್ ಥಿಂಗ್, ಅವ್ರದ್ದು ಏನ್ ಬರುತ್ತೆ ಇಟ್ಸ್ ಓಕೆ, ನಿಮ್ದು ನೀವು ಮಾಡಿ ಮೇ ಬಿ ಅದರಿಂದ ಇಂಪ್ರೂವೈಸ್ ಆಗ್ಲೂಬಹುದು ಅಂತ ಹೇಳ್ತೀನಿ. ನೀವು ಒಳ್ಳೆ ಆಕ್ಟ್ ಮಾಡಿದ್ರೆ ಅವ್ರ ಮೇಲೆ ನೀವು ಇನ್ಫ್ಲುಯೆನ್ಸ್ ಮಾಡಬಹುದಲ್ಲ. ಆ ಎಕ್ಸಾಕ್ಟ್ಲಿ ಅದೇ, ಇಟ್ಸ್ ನಾಟ್ ಲೈಕ್ ಅವರಿಂದ ನಾವು ಇನ್ಫ್ಲುಯೆನ್ಸ್ ಆಗೋದ್ರ ಬದಲು ವಿ ಕ್ಯಾನ್ ಇನ್ಫ್ಲುಯೆನ್ಸ್. ಸೊ ಅಶೋಕ್ ಅವರು ಹಿರಿಯ ನಟರು, ಅವ್ರ ಜೊತೆ ಕೆಲಸ ಮಾಡ್ತಾ ಇದ್ದೀರಾ, ಆ ಥರ ಯಾರೆಲ್ಲ ನಿಮಗೆ ಎಕ್ಸ್ಪೀರಿಯನ್ಸ್ ಸೀನಿಯರ್ ಆಕ್ಟರ್ ಜೊತೆ ಮಾಡೋಕ್ಕೆ ಅವಕಾಶ ಆಯಿತು? ರಾಜೇಶ್ ಸರ್, ಅವರು ನಮ್ಮ ಸೀರಿಯಲ್ನಲ್ಲಿ ಸ್ವಾಮೀಜಿ ಆಗಿರ್ತಾರೆ. ಸೊ ಫಸ್ಟ್ ಡೇ ಅವ್ರನ್ನ ಮೀಟ್ ಮಾಡಿದಾಗ ತುಂಬ ಖುಷಿ ಆಯಿತು, ಬಿಕಾಸ್ ಅವ್ರು ಅಷ್ಟು ಸೀನಿಯರ್ ಆ್ಯಂಡ್ ಈಗಲೂ ಆ ಎನರ್ಜಿ ಇಟ್ಕೊಂಡು ಆ ಒಂದು ವೈಬ್ಸ್ ಇಟ್ಕೊಂಡು ಬಂದು ಇಲ್ಲಿ ಆ್ಯಕ್ಟ್ ಅಲ್ಲ, ದಟ್ ಇಟ್ ಸೆಲ್ಫ್ ಮೋಟಿವೇಟ್ಸ್ ಅಸ್ ಅಲ್ಲ. ಅವರು ಅಷ್ಟು ಚೆನ್ನಾಗಿ ಮಾಡ್ತಾರೆ ಆ್ಯಂಡ್ ನಾವೇನು ಲೈಕ್ ವಿ ಆರ್ ನಥಿಂಗ್, ವಿ ಹ್ಯಾವ್ ಟು ಲರ್ನ್ ಫ್ರಮ್ ದೆಮ್. ಮೇ ಬಿ ಅವ್ರ ಲೆವೆಲ್ ರೀಚ್ ಆಗ್ತೀವಲ್ವೋ ಗೊತ್ತಿಲ್ಲ ಈಗಿನ ಇದರಲ್ಲಿ, ಬಟ್ ಡೆಫಿನೆಟ್ಲಿ ದಟ್ ಮೋಟಿವೇಟ್ಸ್ ಅಸ್ ಟು ಡೂ ಸಮಥಿಂಗ್ ಬೆಟರ್ ಆ್ಯಂಡ್ ಗುಡ್. ವೆರಿ ನೈಸ್. ಈಗ ನಿಮ್ಮ ಕ್ಯಾರೆಕ್ಟರ್ ಮೈಥಿಲಿ, ಎಂತ ಹುಡುಗಿ ಅವಳು? ಮೈಥಿಲಿ ಬಂದು ಅವಳು ಚಿಕ್ಕವಳಲ್ಲಿದ್ದಾಗ ತುಂಬ ಬಜಾರಿ ಇದ್ಲು, ಅಂದರೆ ಯಾರಿಗೂ ಎದುರತ್ತಾ ಇರಲಿಲ್ಲ. ಶಿ ಇಸ್ ಟು ಸ್ಟ್ಯಾಂಡ್ ಫಾರ್ ವಾಟ್ ಈಸ್ ರೈಟ್, ಸರಿ ಏನಾದಿರುತ್ತೋ ಅದಕ್ಕೆ ನಿಂತ್ಕೊತಾಳೆ. ಈಗಲೂ ಅಷ್ಟೇ, ಬಟ್ ಮೈಥಿಲಿ ಆದಮೇಲೆ ಆ ಒಂದು ಅಳಕ್ಕಿರುತ್ತೆ ಅವಳಿಗೆ, ಬಿಕಾಸ್ ಅವಳು ಅನಾಥೆ ಆಗಿರ್ತಾಳೆ, ಅಪ್ಪ ಅಮ್ಮ ಕರ್ಕೊಂಬಂದು ಸಾಕಿರ್ತಾರೆ. ಸೊ ಆ ಒಂದು ಕೃತಜ್ಞತೆಗೋಸ್ಕರ ಮನೇಲಿ ಏನೇ ನಡೆದ್ರೂ ಸಪೋರ್ಟ್ ಮಾಡ್ತಾಳೆ, ಮನೆಯವ್ರಿಗೆ ಯಾರೇ ತಪ್ಪು ಮಾಡಿದ್ರು ಸಪೋರ್ಟ್ ಮಾಡ್ತಾರೆ, ಟ್ರೈ ಟು ಕವರ್ ಅಪ್. ಬಟ್ ತಪ್ಪು ಅಂತ ಗೊತ್ತಾದಾಗ ಶಿಲ್ ಟ್ರೈ ಟು ಸಪೋರ್ಟ್ ಆ್ಯಂಡ್ ಹೇಳಕ್ಕೆ ಹೋಗ್ತಾಳೆ, ಅಂದರೆ ಸರಿ ತಪ್ಪು. ಯಾವಾಗ ಕೇಳದೆ ನಿಜ ತಪ್ಪು ಮಾಡ್ತಾರೆ, ಶಿಲ್ ಸ್ಟ್ಯಾಂಡ್ ಫಾರ್ ವಾಟ್ ಈಸ್ ರೈಟ್, ಓಕೆ, ಯಾವ್ದು ಸರಿ ಯಾವ್ದು ತಪ್ಪಿಗೆ ನಿಂತ್ಕೊಳ್ತಾಳೆ ಯಾವಾಗಲೂ. ಲವ್ ಸ್ಟೋರಿ ಇಲ್ವಾ ಮೈಥಿಲಿದು? ಅಚ್ಚು ಗುಬ್ಬಿನೇ ಲವ್ ಸ್ಟೋರಿ. ಓಕೆ ಓಕೆ ಓಕೆ. ಅಚ್ಚು ಗುಬ್ಬಿ ಚಿಕ್ಕವರಿದ್ದಾಗ 14 ಡೇಸ್ ಒಟ್ಟಿಗೆ ಸ್ಪೆಂಡ್ ಮಾಡಿರ್ತಾರೆ, ಅದಾದಮೇಲೆ ಏನೋ ಒಂದು ಸಿಚುವೇಶನಲ್ಲಿ ಬೇರೆ ಬೇರೆ ಆಗ್ತಾರೆ. ಫಾರ್ 14 ಇಯರ್ಸ್ ಒಬ್ರಿಗೋಸ್ಕರ ಒಬ್ರು ಕಾಯ್ತಿರ್ತಾರೆ ಆ್ಯಂಡ್ ಗೊತ್ತಾಗದೆ ಅವ್ರನ್ನೇ ಮದುವೆ ಆಗಿರ್ತಾರೆ ಇಬ್ರು. ಬಟ್ ಗುಬ್ಬಿ ಅಂತ ಸುಳ್ಳು ಹೇಳಿ ನಮ್ಮ ಅಕ್ಕ ಅಂದರೆ ಆರ್ಯಂಗೆ ಲವ್ ಮಾಡ್ತಿದ್ದೀನಿ ಅಂತ ಟ್ರಯಾಂಗಲ್ ಹೋಗುತ್ತೆ, ಅಂದರೆ ಆರ್ಯ ನನ್ನ ಅಕ್ಕನ ಗುಬ್ಬಿ ಅನ್ಕೊಂತಾನೆ. ಸೊ ಹಿಲ್ ಥಿಂಕ್ ಬೈ ಮಿಸ್ಟೇಕ್ಲಿ ನನ್ನ ಮದುವೆ ಆಗಿದ್ದಾನೆ, ಶಿ ಇಸ್ ಗುಬ್ಬಿ ಅಂತ. ಓ ಮೈ ಗಾಡ್. ಸೊ ಇಟ್ ಗೋಸ್ ಆನ್, ಇವಾಗ ನಾವೇ ಅಚ್ಚು ಗುಬ್ಬಿ ಅಂತ ಗೊತ್ತಾಗಿದೆ. ಬಟ್ ಅದೇ ಒಂದು ಈಗೋ ಇಶ್ಯೂಸ್ ಬರುತ್ತಲ್ಲ, ನಾನು ಹೇಳ್ದಾಗ್ಲೂ ನೀನು ನಂಬಲಿಲ್ಲ, ನಾನು ಹೇಳಿರ್ತೀನಿ ಡೈರೆಕ್ಟ್ ಆಗಿ ನನ್ನ ಗುಬ್ಬಿ, ಹಿ ವೋಂಟ್ ಬಿಲೀವ್. ಸೊ ಮನೆ ಬಿಟ್ಟು ಬಂದಿದ್ದೀನಿ, ಅಲ್ಲಿ ಲವ್ ಸ್ಟೋರಿ ಹೋಗ್ತಿದೆ, ಲವ್ ಟ್ರ್ಯಾಕ್. ಅಮೇಝಿಂಗ್ ಲೈನ್. ಐ ಸೆನ್ಸ್ಡ್ ಇಟ್. ಇಲ್ಲ ಇಲ್ಲ, ಚೆನ್ನಾಗಿದೆ. ಸಸ್ಪೆನ್ಷನ್ ಆಫ್ ಡಿಸ್ಬಿಲೀಫ್ ಅಂತ ಬರುತ್ತಲ್ಲ, ಅಂದರೆ ಅದು ಹಂಗೆ, ಅಂದರೆ ಬಾ ಅಂದರೆ ಒಂಥರ ರೋಮಾಂಚನ, ಒಂಥರ ಏನೆಲ್ಲ ಮಾಡ್ತಾರೆ ಸೀರಿಯಲಲ್ಲಿ ಅಂತ. ಬಟ್ ಚೆನ್ನಾಗಿದೆ, ನಾಟ್ ಲೈಕ್ ದ್ಯಾಟ್. ಸೊ ಯಾ, ಸುಪ್ರೀತಾ, ನಿಮ್ಮ ಫುಲ್ ಹೆಸರು ಏನು? ಬರೀ ಸುಪ್ರೀತಾ ಅಷ್ಟೇನಾ? ಸುಪ್ರೀತಾ ಸತ್ಯನಾರಾಯಣ. ಸೊ ಈಗ ನೀವು ಪ್ರತಿಯೊಬ್ಬ ಧಾರಾವಾಹಿ ನಟಿಗೂ ಕೂಡ ಅಥವಾ ನಟರಿಗೂ ಎಲ್ರಿಗೂ ಒಂದು ಪ್ಲ್ಯಾನ್ ಇರುತ್ತೆ ಸಿನಿಮಾ ಅಂತೇಳಿ, ಆ ಥರ ಇದೆಯಾ ನಿಮಗೂ ಕೂಡ? ಆ್ಯಕ್ಚುಲಿ ನಾನೊಂದು ಸಿನಿಮಾ ಸೈನ್ ಮಾಡಿದ್ದೀನಿ, ರಹದಾರಿ ಅಂತ. ನಾನು ಇಂಡಸ್ಟ್ರಿ ಎಂಟ್ರಿ ಆದಾಗ, ಸೀರಿಯಲ್ ಸ್ಟಾರ್ಟ್ ಮಾಡಿದಾಗ 3-4 ಮಂತ್ಸ್ ಆಗಿತ್ತು, ಮೂವಿ ಆಫೀಸ್ ಬರೋಕ್ಕೆ ಸ್ಟಾರ್ಟ್ ಆಯ್ತು ಆವಾಗಲೇ. ಬಟ್ ನನಗೆ ಅದು ಒಂದು ಕಾನ್ಫಿಡೆನ್ಸ್ ಇರಲಿಲ್ಲ, ಬಿಕಾಸ್ ನಾನಿನ್ನು ಕಲ್ತಿಲ್ಲ ಅನ್ನೋದು ಒಂದು ಫೀಲ್ ಇತ್ತು. ಹರಿ ಬರಿಯಲ್ಲಿ ಕಲಿದೆ, ನನಗೇನು ಮಾಡೋಕ್ಕೆ ಇಷ್ಟ ಆಗಲ್ಲ. ಈವನ್ ಇಫ್ ಐಮ್ ಸ್ಲೋ, ಐ ಶುಡ್ ಹ್ಯಾವ್ ಮೈ ಓನ್ ಸ್ಯಾಟಿಸ್ಫ್ಯಾಕ್ಷನ್, ಓಕೆ ನನ್ನ ಖುಷಿ ಇದೆ ಮಾಡ್ತಾ ಇರೋದಂತ. ಸೊ 1 ಇಯರ್ ಆಯಿತು, ಐ ಥಾಟ್ ಓಕೆ ಸ್ವಲ್ಪ ಕಲ್ತಿದ್ದೀನಿ, ಐ ಕ್ಯಾನ್ ಮೂವ್ ಅಹೆಡ್, ನೆಕ್ಸ್ಟ್ ಸ್ಟೆಪ್ ತೊಗೋಬೋದಂತ. ಸೇಮ್ ಟೈಮಲ್ಲಿ ರಹದಾರಿ ಡೈರೆಕ್ಟರ್ ಫೋನ್ ಮಾಡಿದ್ರು, ಗಿರೀಶ್ ವೈರಮುಡಿ ಅಂತ. ಅವ್ರು ಫೋನ್ ಮಾಡಿ ಈ ಥರ ಒಂದು ಮೂವಿ ಮಾಡ್ತಾ ಇದ್ದೀನಿ, ಒಂದ್ಸರಿ ಬಂದು ಕತೆ ಕೇಳಿ, ನಿಮ್ಗೆ ಇಷ್ಟ ಆದರೆ ವಿ ಕ್ಯಾನ್ ಮೂವ್ ಅಹೆಡ್ ಅಂತ. ಹೋದೆ ಅವ್ರ ಆಫೀಸ್ಗೆ ಹೋಗಿ ಕತೆ ಕೇಳಿದೆ. ಅಲ್ಟಿಮೇಟ್ ಸ್ಟೋರಿ ತುಂಬ ಚೆನ್ನಾಗಿದೆ, ಬಿಕಾಸ್ ಕತೆ ಅವರು ನಂಗೆ ಫಸ್ಟ್ ಇಷ್ಟ ಆಗಿದ್ದು ದ ನರೇಷನ್, ಅವರು ಸೀನ್ ಬೈ ಸೀನ್ ಎವ್ರಿ ಕ್ಯಾರೆಕ್ಟರ್ನ ಎಕ್ಸ್ಪ್ಲೇನ್ ಮಾಡೋದು. ಸೊ ಅದು ಒಂದು ಪಿಕ್ಚರ್ ಬರುತ್ತೆ, ಓಕೆ ಹೆಂಗೆ ಹೋಗುತ್ತೆ ಮೂವಿ ಅನ್ನೋದು. ಸೊ ಖುಷಿ ಆಯಿತು, ಐ ಆಕ್ಸೆಪ್ಟೆಡ್ ಇಟ್. ಡಿಸೆಂಬರ್ ಎಂಡ್ ಅಥವಾ ಜಾನ್ವರಿ ಶೂಟಿಂಗ್ ಸ್ಟಾರ್ಟ್ ಆಗುತ್ತೆ. ವೆರಿ ನೈಸ್. ಸೊ ಚಿತ್ರರಂಗಕ್ಕೆ ಬರೋರು ಅಥವಾ ಧಾರಾವಾಹಿಗೆ ಬರೋರು ಇರ್ಬೋದು, ಕನಸುಗಳನ್ನ ಇಟ್ಕೊಂಡು ಬಂದಿರ್ತಾರೆ, ಇವ್ರ ಜೊತೆ ಮಾಡಬೇಕು ಅಥವಾ ಈ ಥರ ಕ್ಯಾರೆಕ್ಟರ್ನ ಇಟ್ಕೊಂಡು ಮಾಡಬೇಕು ಅಂತಿರುತ್ತೆ, ಈ ಹೀರೋ ಜೊತೆ ಮಾಡಬೇಕು ಅಥವಾ ಈ ನಿರ್ದೇಶಕರ ಜೊತೆ ಮಾಡಬೇಕು. ಸೊ ಆ ಥರದ್ದು ಏನೆಲ್ಲ ಕನಸುಗಳು, ಪ್ಲಾನ್ಗಳೆಲ್ಲ? ನನಗೆ ಸುದೀಪ್ ಸರ್ ಅಂದರೆ ಐ ಅಡ್ಮೈರ್ ಹಿಮ್, ಚಿಕ್ಕೋಳಿಂದ ಸುದೀಪ್ ಸರ್ ಅಂದರೆ ಆ ಒಂದು ಫ್ಯಾನ್ ಅನ್ನೋದಕ್ಕಿಂತ ಐ ಅಡ್ಮೈರ್ ಹಿಮ್. ಅಂದರೆ ಅವ್ರ ಆ್ಯಕ್ಟಿಂಗ್ ಇರ್ಬೋದು, ಅವ್ರ ಆ್ಯಟಿಟ್ಯೂಡ್ ಇರ್ಬೋದು, ನಂಗೆ ಏನೋ ಅದು ಒಂದು ಅಟ್ರ್ಯಾಕ್ಟ್ ಆಗುತ್ತೆ. ಐ ಲೈಕ್ ದ ವೇ ಹಿ ಟಾಕ್ಸ್. ಮತ್ತು ಪುನೀತ್ ಸರ್, ಪುನೀತ್ ರಾಜ್ಕುಮಾರ್ ಅವರು, ಹಿಸ್ ಡೆಡಿಕೇಶನ್ ಅಂದರೆ ಹಿ ಇಸ್ ವೆರಿ ಆ್ಯಕ್ಟಿವ್. ಆಮೇಲೆ ಎವ್ರಿ ಮೂವಿಗೆ ಅವ್ರದ್ದು ಬೇರೆ ರೀತಿಯೇ ಒಂದು ಡೆಡಿಕೇಶನ್ ಇರುತ್ತೆ. ಸೊ ನನಗೆ
ಪುನೀತ್ ಸರ್ ಮತ್ತೆ ಸುದೀಪ್ ಸರ್ ಜೊತೆ ವರ್ಕ್ ಮಾಡ್ಬೇಕಂತ. ಇಬ್ರದ್ದು ಒಂದೇ ಸಲ ಆಫರ್ ಬಂದ್ರೆ ಫಸ್ಟ್ ಯಾರು ಚೂಸ್ ಮಾಡ್ಕೋತೀರ? ಇಬ್ರದ್ದು ಒಟ್ಟಿಗೆ ಚೂಸ್ ಮಾಡ್ತೀನಿ, ಇಬ್ಬರಿಗೂ ಟೈಮ್ ಕೊಡ್ತೀನಿ. ಹಂಗೆ ಕೊಡಕ್ಕಾಗಲ್ವಲ್ಲ, ಒಂದೇ ಶಿಫ್ಟ್ ಅಲ್ಲಿ ಮಾಡಕ್ಕಾಗಲ್ಲ. ಹಂಗೇನಿಲ್ಲ, ಮಾಡ್ಬೋದು ಹಾಫ್ ಡೇ ಅಲ್ಲಿ ಹಾಫ್ ಡೇ ಇಲ್ಲಿ. ನಿಮ್ಗೋಸ್ಕರ ಕಾಯ್ಕೊಂಡು ಕೂತ್ಕೋಬೇಕಾ ಹಾಫ್ ಡೇ ಅವರು? ಇಲ್ಲ ಹಂಗಿಲ್ಲ, ಏ ಆಗಲ್ಲ ಅಂತ ಏನು ಇಲ್ಲ, ಪ್ಲಾನ್ ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ಬೋದು. ನೋಡೋಣ, ಪುನೀತ್ ಅವ್ರಿಗೆ ಕೇಳೋಣ. ಸೊ ಇದು ಅಂದ್ರೆ ಬರೀ ನಟರ ಜೊತೆ ಪುನೀತ್ ರಾಜ್ಕುಮಾರ್ ಸರ್ ಇಂದ ನನಗೆ ಯೂತ್ ಐಕನ್ ಅವಾರ್ಡ್ ಬಂತು. ಓಕೆ, ಅನುಬಂಧ ಅವಾರ್ಡ್ಸ್ ಕಲರ್ಸ್ ಆನ್ಯುಯಲ್ ಅವಾರ್ಡ್ ಫಂಕ್ಷನ್ ಅಲ್ಲಿ ಪುನೀತ್ ರಾಜ್ಕುಮಾರ್ ಸರ್ ಅವರು ನನಗೆ ಹಿ ಗೇವ್ ಮಿ ದಿ ಅವಾರ್ಡ್. ಸೊ ಐ ವಾಸ್ ವೆರಿ ಹ್ಯಾಪಿ. ಓ ನೈಸ್. ಸೊ ಯಾ, ಇನ್ನೊಂದು ಏನು ಹೇಳ್ಬೇಕು ಅನ್ಕೊಂಡ್ರೆ, ನಿರ್ದೇಶಕರು ಅಂದರೆ ಈ ನಿರ್ದೇಶಕರ ಜೊತೆ ಕೆಲಸ ಮಾಡಬೇಕನ್ನುವಂಥದ್ದು ಸಿನಿಮಾದಲ್ಲಿ? ಆ್ಯಕ್ಚುಲಿ ಸಂಜಯ್ ಲೀಲಾ ಬನ್ಸಾಲಿ. ಓ ಸೂಪರ್, ಐ ಲವ್ ಹಿಸ್ ಮೂವೀಸ್. ಆ್ಯಂಡ್ ನಂಗೆ ಅದು ಒಂದು ಡ್ರೀಮ್ ಇದೆ, ಮೈತೋ ಆ್ಯಂಡ್ ಹಿಸ್ ಜಾನರ್ ಇದೆಯಲ್ಲ, ಸಂಜಯ್ ಸರ್ ಅವ್ರ ಜಾನರ್ಸ್ ಇದೆಯಲ್ಲ, ಆ ಥರ ಒಂದು ಮೂವಿ ಮಾಡಬೇಕಂತ ತುಂಬ ಆಸೆ ಇದೆ. ನೀವು ಶೂಟ್ ಆಗ್ತೀರಂತ ನನಗೆ ಅನಿಸುತ್ತೆ. ಥ್ಯಾಂಕ್ ಯು. Let's see. He should see me. Yeah, he should see you. ನಟನೆಯ ಹೊರತಾಗಿ ಏನು ಸುಪ್ರೀತಾ ಅವ್ರನ್ನ ಹೇಗೆ ಡಿಫೈನ್ ಮಾಡ್ಬೋದು, ಏನು ಇಷ್ಟ ಅವ್ರಿಗೆ, ಏನು ಇಷ್ಟ ಇಲ್ಲ? ಸುಪ್ರೀತಾ ಬಂದು ಶಿ ಇಸ್ ವೆರಿ ಬಬ್ಲಿ, ಈ ಥರನೂ ಮಾತಾಡಲ್ಲ ಅವಳು. ಸುಪ್ರೀತಾ ಟಾಕ್ಸ್ ಇನ್ ಅ ಡಿಫ್ರೆಂಟ್ ವೇ. ಮತ್ತು ಶಿ ಇಸ್ ವೆರಿ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಓರಿಯೆಂಟೆಡ್. ನನಗೆ ಫ್ಯಾಮಿಲಿ ಫ್ರೆಂಡ್ಸ್ ಟೈಮ್ ಸಿಕ್ಕಲಿಲ್ಲ ಅಂದರೆ ನನಗೆ ಐ ಫೀಲ್ ಸಮಥಿಂಗ್ ಐ ಆಮ್ ಲಾಸ್ಟ್, ಬಿಕಾಸ್ ವರ್ಕ್ ಪ್ರೆಷರ್ನಲ್ಲಿ ನಂಗೆ ಟೈಮ್ ಕೊಡೋಕ್ಕಾಗಲಿಲ್ಲ. ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಫೋನ್ ಮಾಡಿ ಮಾತಾಡಿಲ್ಲ ಅಂದ್ರೂ ಏನೋ ಒಂದು ಲಾಸ್ಟ್ ಲಾಸ್ಟ್ ಫೀಲ್ ಆಗ್ತಿರತ್ತೆ. ಸೊ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಸುತ್ತ ತುಂಬ ಇಷ್ಟ. ಆ್ಯಂಡ್ ನಾನು ಆ್ಯಕ್ಚುಲಿ ಬೆಳೆದಿದ್ದೆಲ್ಲ ಲೈಕ್ ರೋಡಲ್ಲಿ, ಟಾಮ್ ಬಾಯ್ ಥರ ನಾನು ಬೆಳೆದಿದ್ದು, ಅಪ್ಪಾಗಲೂ ರೋಡಲ್ಲೇ ಬಿದ್ದಿರ್ತದೆ. ನಮ್ಮ ಏರಿಯಾಗೆ ಯಾರಾದರೂ ಬಂದು ನಮ್ಮ ಮನೆ ಹುಡುಕ್ಬೇಕು, ಊರಿಂದ ಯಾರಾದರೂ ಬಂದರೆ ಅಜ್ಜಿ ಊರಿಂದ, ಅಪ್ಪ ಅಮ್ಮನ ಹೆಸರು ಹೇಳಿದ್ರೆ ಗೊತ್ತಾಗ್ತಿರಲಿಲ್ಲ. ನನ್ನ ಹೆಸರು ಹೇಳಿದ್ರೆ ಯಾರಾದರೂ ಬಂದು ಕರ್ಕೊಂಬರ್ತಾಯಿದ್ರು ಮನೆ ಹತ್ರ, ಆಟೋ ಅಂಕಲ್ಸ್ಗಳಿರ್ಬೋದು, ಬೋಂಡಾ ಬಜ್ಜಿ ಮಾರೋರಿರ್ಬೋದು, ಮೆಡಿಕಲ್ ಸ್ಟೋರ್ಸ್ ಇರ್ಬೋದು. ಸೊ ಅಷ್ಟು ಬಜಾರೇ ಇರ್ತಿದೆ, ಅಷ್ಟು ತರಲೆ ಇರ್ತಿದೆ, ಓಡಾಡ್ಕೊಂಡು ವೆರಿ ಆ್ಯಕ್ಟಿವ್. ಸೊ ಈಗಲೂ ಹಂಗೆ ಇದ್ದೀನಿ, ಬಟ್ ಯಾ ಏರಿಯಾದಲ್ಲಿ ಎಲ್ರಿಗೂ ಗೊತ್ತಿಲ್ಲ, ಇವಾಗ ಆ ಥರ ಸೈಲೆಂಟ್ ಇದ್ದೀನಿ, ರೋಡಲ್ಲೆಲ್ಲ ಓಡಾಡೋದು ಆ ಥರ ಇಲ್ಲ. ಬಟ್ ಆ ಒಂದು ಕಾಲೇಜಲ್ಲಿ ನೀವು ನಟೋರಿಯಸ್ ಇದ್ರೆ ಅಂತ ಹೇಳಿದ್ರಿ ನೀವು ಅಲ್ವಾ, ಏನು ಆ ಥರದ್ದು ಮಾಡಿದ್ರಿ ಹೇಳಿ ನನಗೆ? ಆ ಥರದ್ ಮಾಡಿದರೆ ನಾನು ಯಾರಿಗೂ ತೊಂದರೆ ಕೊಡ್ತಾ ಗೊತ್ತಾಯ್ತು ನನಗೆ, ಗೊತ್ತಾಯ್ತು. ಐ ಯೂಸ್ ಟು ಬಿ ಆನ್ ಮೈ ಓನ್, ಇವಾಗ ನನಗೆ ಯಾರಾದರೂ ಹಂಗೆ ಮಾಡಿ ಹಿಂಗೆ ಮಾಡಿದ್ರೆ ಆಗ್ತಿರಲಿಲ್ಲ. ಲಾಸ್ಟ್ ಬೆಂಚ್ ಹೋಗಿ ಕೂತ್ಕೊಳ್ತಿದ್ದೆ, ನೋ ಒನ್ ಶುಡ್ ಕ್ವೆಶನ್ ಮಿ. ನಾನು ಪಾಡೋದನ್ನು ಕೂತ್ಕೊಳ್ತೀನಿ, ನಾನು ಪಾಠ ಕೇಳ್ತೀನಿ, ಮೊಬೈಲ್ ಯೂಸ್ ಮಾಡ್ತೀನಿ, ಡ್ರಾಯಿಂಗ್ ಮಾಡ್ತೀನಿ, ನೋ ಒನ್ ಶುಡ್ ಕ್ವೆಶನ್ ಮಿ. ಸೊ ಅಟೆಂಡೆನ್ಸಲ್ಲಿ ಐ ವಾಸ್ ಲೀಸ್ಟ್, ಯೂಶ್ವಲಿ ಹುಡುಗರದ್ದು ಶಾರ್ಟೇಜ್ ಬರುತ್ತೆ, ಬಟ್ ಎವ್ರಿ ಮಂತ್ ನನ್ನ ಕರೆಯೋರು ಅಟೆಂಡೆನ್ಸ್ ಶಾರ್ಟೇಜ್ ರಿಜಿಸ್ಟರ್ ಸೈನ್ ಮಾಡಿ. ಏನು ಮಾಡ್ತೀರಿ, ಎಲ್ಲಿ ಹೋಗ್ತಿದ್ರಿ ನೀವು? ನಾನು ಫಸ್ಟ್ ಕ್ಲಾಸ್ ಬಂಕು, ಎದ್ದೇಳ ಲೇಟ್. ಈಗಲೂ ಶೂಟಿಂಗಿಗೆ ಆ್ಯಕ್ಚುಲಿ ಲೇಟ್ ಹೋಗ್ತೀನಿ, ಸಾರಿ. ಯಾವಾಗಲೂ ಅಂದರೆ ಲೇಟ್ ಹೋಗ್ತೀನಿ ಅಂದರೆ ನಾಟ್ ವೆರಿ ಲೇಟ್, ಕ್ಯಾಬ್ 7 ಗಂಟೆಗೆ ಇದ್ದರೆ ಅಟ್ಲೀಸ್ಟ್ 7:10 ಆಗ್ಬಿಡುತ್ತೆ, ಹತ್ತದು ಒಂದು 10 ನಿಮಿಷ ಹೆಚ್ಚು ಕಡಿಮೆ. ಐ ಆಮ್ ಟ್ರೈಯಿಂಗ್ ಟು ಬಿ ವೆರಿ ಅರ್ಲಿ. ಸೊ ಫಸ್ಟ್ ಕ್ಲಾಸ್ ಯಾವಾಗಲೂ ಬಂಕು, ಚಿಕ್ಕವಳಿಂದ ಎದ್ದೇಳೋದು ಲೇಟು. ಸೊ ಫಸ್ಟ್ ಕ್ಲಾಸ್ ಬಂಕು. ಸೆಕೆಂಡ್ ಕ್ಲಾಸ್ಗೆ ಹೋಗ್ತಾ ಇರಬೇಕಾದ್ರೆ ಫ್ರೆಂಡ್ಸ್ ಯಾರೋ ಕರೆದ್ರು, ಬಿಕಾಸ್ ಬ್ರೇಕ್ಗಿಂತ ಮುಂಚಿನ ಕ್ಲಾಸ್ ಅಲ್ವಾ, ಹೋಗ್ತೀನಿ ಅಥವಾ ಬ್ರೇಕ್ ಆದಮೇಲೆ ಕ್ಯಾಂಟೀನಲ್ಲೇ ಕೂತ್ಕೊಳ್ತೀವಿ, ಎದ್ದು ಹೋಗಲ್ಲ ಆ ಥರ ವಿ ಬಂಕ್ ಹೊಡಿತಿದ್ದೆ. ಪೇರೆಂಟ್ಸ್ನ ಕರೆಸಿ ಮಾತಾಡಿರೋದು ಉಂಟು, ಕ್ಲಾಸಿಗೆ ಬರಲ್ಲ ನಿಮ್ಮ ಮಗಳು ಯಾಕೆ? ಬಟ್ ಪ್ಲೇಸ್ ಟು ಸ್ಕೋರ್ ಟೀಚರ್ಸ್ ಒಂದು ಏನಾಗ್ತಿತ್ತಂದ್ರೆ ಎಲ್ಲೂ ಮಾರ್ಕ್ಸ್ ಕಟ್ ಮಾಡೋಕ್ಕಾಗ್ತಿರಲಿಲ್ಲ, ಓದ್ತಾ ಇದ್ದೆ, ಐ ಯೂಸ್ ಟು ರೈಟ್. ಸೊ ನಿಮ್ಮ ಈ ನಟೋರಿಯಸ್ ಲೈಫ್ನ ಫ್ರೆಂಡ್ಸ್ ಈಗ ನಿಮ್ಮ ಈ ಮೈಥಿಲಿ ಅವತಾರ ನೋಡಿ ಏನಂತಾರೆ? ಟ್ರಸ್ಟ್ ಮೀ, ನೀನು ಇದಲ್ಲ, ಪ್ಲೀಸ್ ನೀನು ಇದಲ್ಲ, ಐ ಕ್ಯಾನ್ ಶೋ ಯು ದ ಮೆಸೇಜಸ್. ಈ ಸುಪ್ರೀತಾ ಏನ್ ಮಾಡ್ತಿದ್ಯಾ, ನೀನ ಹಂಗ್ ಮಾತಾಡ್ತಿರೋದು, ನೀನ ಹಂಗ್ ಅಳತಿರೋದು ಅಂತ. ಓಕೆ, ನಾನು ಏನಾದ್ರು ಮೈಥಿಲಿ ಇಸ್ ಲೈಕ್ ನಾಟ್ ಆಲ್ವೇಸ್ ಕ್ರೈಂಗ್, ಅವಳು ಜೋರು ಮಾಡ್ತಾಳೆ, ತರಲೆ ಮಾಡ್ತಾಳೆ, ಎಲ್ಲ ಮಾಡ್ತಾಳೆ, ಆ ಥರ ಸೀನ್ಸ್ ಬಂದಾಗ ತರಲೆ ಮಾಡ್ತಿರ್ತೀನಿ ಅಥವಾ ಆಟ ಆಡ್ತಿರ್ತೀನಿ, ಜೋರು ಮಾಡ್ತಿರ್ತೀನಿ, ಓಕೆ ಎಲ್ಲೋ ಸ್ವಲ್ಪ ಸುಪ್ರೀತಾ ಕಾಣಿಸ್ತಿದ್ದಾಳಲ್ಲ ಅಂತ ಮೆಸೇಜಸ್ ಬರುತ್ತೆ ನನಗೆ. ದಟ್ಸ್ ವೆರಿ ಗುಡ್. ನಿಮ್ಮ ಕ್ಯಾರೆಕ್ಟರ್ನ ಆ ಥರದ್ದೆಲ್ಲ ವೇರಿಯೇಷನ್ಸ್ ಇದೆ. ಸೊ ಕಿರುತರ ನಕ್ಷತ್ರ ಕಾರ್ಯಕ್ರಮದಲ್ಲಿ ನಾನು ಈಗಾಗಲೇ ಹೇಳಿರೋ ಹಾಗೆ ಬೇರೆ ಬೇರೆ ಜನ ತಾರೆಯರು ಬರ್ತಾರೆ, ಅವರು ತಮ್ಮ ಸೀರಿಯಲ್ ಜಗತ್ತಿನ ಬಗ್ಗೆ ಹೇಳ್ತಾರೆ. ಒಂದು ಪ್ರಶ್ನೆ ಕೊನೆಯದಾಗಿ, ಧಾರಾವಾಹಿ ನೋಡುವಂಥ ಜನ ಅಂದರೆ ಅವರು ಏನು ಹೇಳ್ತಾರೆ, ಅಥವಾ ನಿಮ್ಮ ಮೊದಲ ಅಭಿಮಾನಿ ನಿಮಗನ್ಸಿದ್ದು, ಓ ನನ್ನ ಫಸ್ಟ್ ಫ್ಯಾನ್ ಅಥವಾ ನನ್ನ ಫಸ್ಟ್ ಆಟೋಗ್ರಾಫ್ ನಾನು ಇವ್ರಿಗೆ ಕೊಟ್ಟೆ ಅಂತ ಅನಿಸಿದ್ದು, ಆ ನೆನಪಿದೆಯಾ ಆ ಥರದ್ದು ಏನಾದರೂ? ಸ್ಕೂಲ್ ಹುಡುಗಂಗೆ. ಓಕೆ, ಬಂದ್ಬಿಟ್ಟು ಅಕ್ಕ ಅಕ್ಕ ಪ್ಲೀಸ್ ಆಟೋಗ್ರಾಫ್ ಅಂತಿದ್ರು, ಬಿಕಾಸ್ ಯಾರು ಇವಾಗ ಆಟೋಗ್ರಾಫ್ ದೊಡ್ಡವ್ರು ಯಾರು ಬರಲ್ಲ, ದೇ ಕಮ್ ವಿತ್ ಸೆಲ್ಫಿ. ಬಟ್ ಮಕ್ಕಳಿಗೆ ಆಟೋಗ್ರಾಫ್ ಕೊಟ್ಟಿದ್ದೆ ನೆನಪಿದೆ. ಬಟ್ ಅವಾಗೇನು ಏವ್ ನಾನು ಆಟೋಗ್ರಾಫ್ ಆಗ್ಬೇಕಾ ಸೀರಿಯಸ್ಲಿ ಅಂತ ಇತ್ತು. ಈಗಲೂ ಅದು ಒಂದಿದೆ, ಅಷ್ಟು ಇನ್ನೂ ಹೋಗಿಲ್ಲ ಅನ್ನೋದು.
ಖಂಡಿತ ಖಂಡಿತ. ಸೊ ಇನ್ನೂ ತುಂಬ ಕೆಲಸ ಇದೆ ಮಾಡೋದು, ಖಂಡಿತ ಮಾಡಿ. ನಿಮ್ಮೆಲ್ಲ ಆಯಾ ಕ್ಷಣಕ್ಕೆ ಅನಿಸೋದೇನೆಲ್ಲ ನೀವೇನು ಮಾಡ್ತೀರಿ ಅದನ್ನು ಮಾಡ್ಕೊಂಡು ಹೋಗಿ. ಒಳ್ಳೇದಾಗಲಿ ಸುಪ್ರೀತ. ನಿಮಗೆ ಗೌರಿ ಶಕ್ಕಿ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ ಜೊತೆಗೆ ಮಾತಾಡಿದ್ದಕ್ಕೆ ತುಂಬ ತುಂಬ ಥ್ಯಾಂಕ್ಸ್ ನಿಮಗೆ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು. ಸೊ ಸ್ನೇಹಿತರೆ, ಇದು ಕಿರುತೆರ ನಕ್ಷತ್ರದಲ್ಲಿ ಸುಪ್ರೀತ ಅವ್ರ ಜೊತೆ ಮಾತನಾಡಿದ್ವಿ, ಸೀತಾವಲ್ಲಭ ಧಾರಾವಾಹಿಯ ನಾಯಕ ನಟಿ. ಸೊ ಈ ಒಂದು ಎಪಿಸೋಡ್ ನಿಮಗೆ ಇಷ್ಟ ಆದರೆ ಖಂಡಿತ ನಿಮ್ಮ ಫ್ಯಾಮಿಲಿ ಮೆಂಬರ್ ಜೊತೆ ಶೇರ್ ಮಾಡಿ, ಅಕ್ಕ ಅಮ್ಮ ಅಂಕಲ್ ಅವ್ರ ಜೊತೆ ಎಲ್ಲ ಶೇರ್ ಮಾಡಿ. ಯಾಕಂದರೆ ಭಾಳ ಜನ ಧಾರಾವಾಹಿ ನೋಡ್ತಿರ್ತಾರೆ, ಅವ್ರಿಗೆ ಇಷ್ಟ ಆಗಬಹುದು. ನಿಮಗೆಲ್ಲ ಇಷ್ಟ ಆದರೆ ಖಂಡಿತ ಇದನ್ನು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಈ ಒಂದು ಎಪಿಸೋಡ್ನ ನಿಮ್ಮ ಸ್ನೇಹಿತರೊತ್ತಿಗೆ ಶೇರ್ ಮಾಡಿ, ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮಾಡದೇ ಇದ್ದರೆ. ಸೊ ಈ ಥರ ಇನ್ನಷ್ಟು ಧಾರಾವಾಹಿ ನಟ ನಟಿಯರನ್ನ ನಾವು ಕರ್ಕೊಂಡ್ಬಂದು ಮಾತಾಡಿಸ್ತೀವಿ. ನೋಡ್ತಾ ಇರಿ ಗೌರಿ ಶಕ್ಕಿ ಸ್ಟುಡಿಯೋ. ಧನ್ಯವಾದ. ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಸುಪ್ರೀತಾ ಸತ್ಯನಾರಾಯಣ್, ಸೀತಾವಲ್ಲಭದ ಮೈಥಿಲಿ. ಸೊ ನಾನು ನನ್ನ ಲೈಫ್ ಜರ್ನಿನ, ಹೇಗೆ ಇಂಡಸ್ಟ್ರಿಗೆ ಎಂಟ್ರಿ ಆದೆ, ಎಲ್ಲ ಪ್ರತಿ ಒಂದು ಇನ್ಫಾರ್ಮೇಷನ್ನ ಗೌರೀಶ್ ಅಕ್ಕಿಯವ್ರ ಜೊತೆ ಎಕ್ಸ್ಕ್ಲೂಸಿವ್ ಇಂಟರ್ವ್ಯೂನಲ್ಲಿ ಹೇಳ್ಕೊಂಡಿದ್ದೀನಿ. ಸೊ ನೀವು ನಾನು ಏನೇನು ಮಾತಾಡಿದ್ದೀನಿ, ಯಾವ್ಯಾವ ವಿಷಯನ ಹಂಚ್ಕೊಂಡಿದ್ದೀನಿ ಅಂತ ತಿಳ್ಕೋಬೇಕಾ? ಹಾಗಿದ್ರೆ ಯೂಟ್ಯೂಬ್ ಚಾನಲ್ನಲ್ಲಿ ಗೌರೀಶ್ ಅಕ್ಕಿ ಸ್ಟುಡಿಯೋನ ಸಬ್ಸ್ಕ್ರೈಬ್ ಮಾಡಿ, ಅದರಲ್ಲಿ ನಿಮಗೆ ಎಲ್ಲ ಇನ್ಫಾರ್ಮೇಷನ್ ಸಿಗುತ್ತೆ. ಆ್ಯಂಡ್ ನಿಮಗೆ ಈ ಎಪಿಸೋಡ್ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಆದರೆ ಗೌರೀಶ್ ಅಕ್ಕಿ ಸ್ಟುಡಿಯೋನ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು.